ಒಳ್ಳೆ ಕಡೆ ಡ್ಯೂಟಿ ಹಾಕಿದಾರ ಕಣಯ್ಯ. ಹೌದಾ? ಹೌದಾ ಅಂತೀಯಲ್ಲ, ಇಂತ ಕಡೆ ಡ್ಯೂಟಿ ಹಾಕಿದ್ರೆ ನಾವ್ ಹೆಂಡತಿ ಮಕ್ಕಳನ್ನ ಸಾಕಕ್ಕ ಆಗುತ್ತೆ. ಕಾನೂನು ಪ್ರಕಾರವಾಗಿ ಫುಟ್ಪಾತ್ ಅಲ್ಲಿ ಭಿಕ್ಷೆ ಬೇಡೋದು ತಪ್ಪು. ಅಲ್ಲೇನಣ್ಣ ತಪ್ಪ? ತಪ್ಪು ಅಂತ ಬೇರೆ ಕೇಳ್ತಾ ಇದೆಯಲ್ಲ, ಒಬ್ಬೊಬ್ಬರನ್ನ ಒದ್ದು ಬೋರ್ಡ್ ಸೇರ್ತೀನಿ ಇಲ್ಲಿಂದ. ಸರಿ ಕಣಣ್ಣ. ಇಲ್ಲಣ್ಣ, ಹೆಂಗ್ ಬಿದ್ದವಡೆ? ಪೊಲೀಸ್ನವ್ರನ್ನ ಕಂಡ್ರೆ ಭಿಕ್ಷುಕರು ಮರ್ಯಾದೆ ಕೊಡೋದು ಬಿಟ್ಬಿಟ್ರಲ್ಲ, ರಾತ್ರಿ ಎಲ್ಲ ಜಾಸ್ತಿ ಆಗಿರ್ಬೇಕು ಅಂತ ಕಾಣುತ್ತೆ. ಒಳ್ಳೆ ಮಾತ್ನಲ್ಲಿ ಹೇಳಿದ್ರೆ ಎದ್ದಾಳಲ್ಲ ಇವಳು, ಯಾರ್ ಸ್ವದ್ದೆಬ್ಬರ್ ಸೇಳ್ತೇನೆ. ಸತ್ಕಿ ತಗೊಳನ ನೋಡು. ಎದ್ದಾಳ ಮಾವು. ಏನ್ ಕುಡ್ದಿರ್ ಬಿದ್ದಿದೆ ಯಾವ ಮೇಲೆ? ಅಣ್ಣ ನೀನ್ ಹೇಳ ಸತ್ತಾಗ್ಯವಳ ಎಳ್ದಾಕ್ಲ ಆಚೆಗೆ. ತಾಯಿ ಇದ್ದೇನೋ ಮಗು, ನಾನೇ ಸಾಕೋದು ಒಳ್ಳೇದು. ಅದೊಂದೇ ಕಡಿಮೆ, ಸುಮ್ನೆ ಬಾಯಿ ಮುಚ್ಕೊಂಡು ನನ್ ಜೊತೆ ಭಿಕ್ಷೆ ಬೇಡ ಬನ್ನಿ. ಸ್ಕೂಲ್ ಅಂತೆ ಸ್ಕೂಲ್. ಅಮ್ಮ ನನ್ ಸ್ಕೂಲ್ಗೆ ಸೇರ್ಲೇಬೇಕು. ಹಠ ಮಾಡ್ಬಿಡು ಶೇಖರ, ಭಿಕ್ಷುಕರು ನಾವು, ಭಿಕ್ಷೆ ಬಿಡಿ ಜೀವನ ಸಾಗಿಸ್ಬೇಕು. ಹಠ ಮಾಡ್ಬೇಡಪ್ಪ. ಅಮ್ಮ ಶೇಖರಿನಿ ಸ್ಕೂಲ್ಗೆ ಹೋಗ್ಲಿ, ನಾನ್ ನೆಲದ ಮೇಲೆ ಚಿತ್ರ ಬರೆದು ದುಡ್ಡು ಸಂಪಾದನೆ ಮಾಡ್ತೀನಿ, ಬೇಕಾದ್ರೆ ರಾತ್ರಿ ಹೊತ್ತು ನನ್ಗೆ ಓದೋದು ಹೇಳ್ಕೊಡ್ಲಿ ಅಮ್ಮ. ಎಷ್ಟು ಒಳ್ಳೆ ಬುದ್ಧಿ ಪ್ರಭಾ ನಿಂದು. ನಿಮ್ಮಪ್ಪ ಅಮ್ಮ ಬದುಕಿದ್ರೆ ಎಷ್ಟು ಸಂತೋಷ ಪಡೋರು ಗೊತ್ತಾ? ಅಮ್ಮ ಹಾಗಾದ್ರೆ ನೀನ್ ನಮ್ಮಅಮ್ಮ ಅಲ್ವಾ? ಅಲ್ಲಪ್ಪ, ಆ ಫೋಟೋದಲ್ಲಿ ಇದಾರಲ್ಲ ಅವ್ರೇ ನಿಮ್ಮ ಅಪ್ಪ ಅಮ್ಮ ಕಣೋ. ಅಮ್ಮ ಅವ್ರೀಗ ಎಲ್ಲಿದ್ದಾರೆ? ಅವ್ರಿಗೆ ಸತ್ತು ಸ್ವರ್ಗದಲ್ಲಿದ್ದಾರೆ ಕಣೋ. ಅಮ್ಮ ಸಭೆನಲ್ಲಿ ಇವತ್ತು ಒಳ್ಳೆ ಟಾಪಿಕ್ ತಗೊಂಡು ಮಾತಾಡಿದ್ರೆ ಸರ್. ಮಾತಾಡದೆ ಹೋದ್ರೆ ಆಗೋದಿಲ್ವಲ್ರಿ? ಡೈ ತೀರ್ಪ ನನ್ ಮಗನೇ, ನಮ್ ದೇಶದಲ್ಲಿ ಅಮೆರಿಕದ ಆಫ್ರಿಕಾದ ನಕ್ಷೆ ಬರೀತಿಯಲ್ಲ ಸಾಹೇಬ್ರೆ, ಇದು ನಮ್ಮ ದೇಶದ ನಕ್ಷೆ. ಅಂದ್ರೆ ಇದು ಇಂಡಿಯಾ? ಓಹೋ, ತೂ ನನ್ ಮಗ್ನೆ, ನಮ್ ದೇಶ ಬರೆಯೋದ್ ಬರೀತಾ ಗುಂಡಕ್ ಬರೆಯಕ್ ಹಾಕಿಲ್ವೇನ್ಲ ಸಾಹೇಬ್ರೆ? ನಮ್ ದೇಶ ಇರೋದೇ ಹೀಗೆ. ಅಪೋಸಿಷನ್ ಪಾರ್ಟಿ ಜೊತೆಗೆ ಸೇರ್ಕೊಂಡು ನನ್ಗೆ ಏಮಾರಿಸ್ತೀಯಾ? ನಿನ್ನೆ ಒಂದು ಸ್ಕೂಲ್ ಫಂಕ್ಷನ್ ಗೆ ಬಾವುಟ ಆಡ್ಸೋಕ್ ಹೋದಾಗ ನಮ್ ದೇಶ ಗುಂಡ್ಲ ಇದೆ ಅಂತ ತೋರಿಸ್ತಿಲ್ವಾ? ಅದು ಪ್ರಪಂಚ ಗುಂಡಾಗಿದೆ ಅಂತ ತೋರಿಸಿದ್ದು. ಸರಿ ಸರಿ, ಅದಕ್ಕೊಂದು ಆಯೋಗ ರಚಿಸಿ ಎನ್ಕ್ವೈರಿ ಮಾಡ್ಸೋಣ. ಮೊದಲು ಅದ್ರಲ್ಲಿ ಏನ್ ಬರ್ದವನೇ ಅದು ಹೌದು, ಎಲ್ಲ ರಾಜ್ಯಗಳ ಸಮಸ್ಯೆನೂ ಬರ್ದವನೆ. ನಮ್ ರಾಜ್ಯ ಸಮಸ್ಯೆನೂ ಬರ್ದವನ? ಸರಿ, ಅವದು ಮುಂದೆ ನಿರುದ್ಯೋಗ ಅಂತ ಬರ್ದವನೆ. ಇವನು ಆಪೋಸಿಟ್ ಪಾರ್ಟಿಗೆ ಸೇರಿದವನು. ಇದೆಲ್ಲ ಅವ್ರು ನನ್ ಕುರ್ಚಿಯಿಂದ ಕೆಳ ಕೆಲ್ಸೋಕ್ ಮಾಡ್ರ ಸಂಚು. ಒದಿರೋ ನನ್ ಮಗನ್ನ. ಸಾರ್ ಸಾರ್, ನಾನು ಯಾರ ಕಡೆನೂ ಅಲ್ಲ, ನನ್ ಬಿಟ್ಬಿಡಿ ಸಾರ್. ಬಿಟ್ಬಿಡ್ಬೇಕಂತೆ ಒದಿರೋ ಅವನ? ಏನ್ ನೋಡ್ತಾ ಇದ್ರ?
ಏನಯ್ಯ ನನ್ನ ಹತ್ರನೇ ಕೆಲಸ ಮಾಡ್ಕೊಂಡಿದ್ದು, ನಾನು ಬೀಡಿಯಲ್ಲಿ ಗಾಂಜಾ ಸೇರಿಸ್ತೀನಿ ಅಂತ ಪೊಲೀಸ್ ರಿಪೋರ್ಟ್ ಕೊಟ್ಟು ನೀನೇ ತಾನೆ ತಾರೀಖ ನಿಮ್ಮಣೆಗೂ ಇಲ್ಲಾಜ್ ಮಾಡ್ರೆ ನನ್ನ ಮೇಲೆ ಯಾಕೆ ಆಣೆ ಇಡ್ತಿದ್ಯಾ? ನಿನ್ನಂತವರೆಲ್ಲರೂ ನನ್ನ ಮೇಲೆ ಆಣೆ ಇಟ್ಟು ಇಟ್ಟು ಏಳಡಿ ಬೆಳಿಬೇಕಾದವನು ನಾಲ್ಕೂವರೆ ಅಡಿ ಆಗ್ಬಿಟ್ಟಿದ್ದೀನಿ. ನಾನಿಟ್ಟವರೆಲ್ಲ ತುಂಬಾನೇ ಉದ್ದ ಬೆಳೆದಿದಾರಲ್ಲ, ಅದಕ್ಕೇನಂತೀರಾ? ಏನ್ ಯಜಮಾನ್ರೆ ಜಾಸ್ತಿ ಮಾತಾಡ್ತಿರೋ ಕಾಣಿಸ್ತೈತಿವನು. ನನ್ನ ಮೇಲೆ ಯಾಕೋ ಕಂಪ್ಲೇಂಟ್ ಕೊಟ್ಟೆ? ಶಂಕು ಲೋ ಯಜಮಾನ ಯಾಕೋ ಸುಳ್ಳು ಹೇಳ್ತೀಯಾ? ಕುಳ್ಳ ಮಾತ್ರ ಅಲ್ಲ ಕಳ್ಳ ಕುಳ್ಳ ಕಚಡ ನನ್ನ ಮಗನೇ, ಯಾಕೋ ಸುಳ್ಳು ಹೇಳ್ತಿದ್ಯಾ? ಇವನು ಇನ್ಮೇಲೆ ನನ್ನ ಮೇಲಲ್ಲ ಯಾರ ಮೇಲೂ ಕಂಪ್ಲೇಂಟ್ ಕೊಟ್ಕೊಡುದು, ಹಾಗ ಬುದ್ಧಿ ಕಳಿಸ್ರೋ. ಹ್ಮ್ ಬನ್ರೋ. ಈಗ ನೀನು ಇಂಗ್ಲಿಷ್ ನಲ್ಲಿ ನನ್ಗೊಂದು ಕಾಂಟ್ಯಾಕ್ಟ್ ಸರ್ಟಿಫಿಕೇಟ್ ಬರ್ಕೊಡ್ಬೇಕು. ಅಂದ್ರೆ ನಾನು ಬಹಳ ಒಳ್ಳೆ ಮನುಷ್ಯ, ಯಾರನ್ನು ಹೊಡೆಯೋನಲ್ಲ, ಯಾರ ಜೊತೆನು ಜಗಳಾಡೋನಲ್ಲ, ನಿಯತ್ತಿನ ಮನುಷ್ಯ, ಒಳ್ಳೆ ಕೆಲ್ಸಗಾರ ಅಂತ ಹೇಳ್ಬಿಟ್ಟು ಒಂದ್ ಸರ್ಟಿಫಿಕೇಟ್ ಬರ್ಕೊಡ್ಬೇಕು. ಯಾರನ್ನು ಹೊಡೆಯೋನಲ್ಲ ಮುಗಿಯೋನಲ್ಲ ಒಳ್ಳೆ ಕೆಲಸಗಾರ. ವೆರಿ ಗುಡ್. ಇನ್ ಮುಂದೆ ಈ ಬೀಡಿಯಲ್ಲಿ ಗಾಂಜಾ ಹಾಕೋದು? ಗಾಂಜಾಗಿಗೆ ಸೇರ್ಸೋದಾ? ಈ ವ್ಯಾಪಾರನೇ ಬಿಟ್ಬಿಡ್ತೀನಿ. ಬಿಟ್ಬಿಡ್ತೀಯಾ? ವೆರಿ ಗುಡ್. ಈಗ ನಾನು ಬರ್ಲಾ? ಯಾಕೆ ಬರ್ತೀಯಪ್ಪ? ಆಯ್ತಾ, ಮುಗಿದ ಕೆಲಸ ಅಲ್ವೋ? ಯಾವ್ದಾದ್ರೂ ಒಂದು ಜಾಗದಲ್ಲಿ ತಿಂಗಳು ಪೂರ್ತಿ ಕೆಲಸ ಮಾಡಿದ್ಯಾ ನೀನು? ಅಯ್ಯೋ ನಂದೇನ್ ತಪ್ಪಿಲ್ಲಮ್ಮ, ನೋಡು ನಾನ್ ಎಂತ ಒಳ್ಳೆ ಕೆಲ್ಸಗಾರ ಅಂತ ಸರ್ಟಿಫಿಕೇಟ್ ಕೊಡ್ಕೊಟ್ಟಿದ್ದಾರೆ. ಇಂಥ ಸರ್ಟಿಫಿಕೇಟ್ 100 ಸಿಗುತ್ತೆ, ಫ್ರೇಮ್ ಹಾಕ್ಸಿ ಕತ್ತಿನಾಥ ಹಾಕು. ಫ್ರೇಮ್ ಹಾಕ್ಸಕ್ಕೂ ಕಾಸು ಬೇಕಲ್ಲಮ್ಮ, ಎಲ್ಲಿಂದ ತರ್ಲಿ? ಎಲ್ಲದಕ್ಕೂ ನಾನು ಇದೀನಲ್ಲ, ನಾನ್ ಹಣೆ ಬರಹ ಅಲ್ವೋ? ನಿಯತ್ತಾಗಿ ದುಡಿಯಕ್ಕೆ ಏನ್ ಧಾಡಿ ನಿನಗೆ? ನಾನೇನು ನಿಯತ್ತಾಗೆ ದುಡಿಯಕ್ ಹೋಗ್ತೀನಿ, ಆದ್ರೆ ಅವ್ರೇ ಏನಾದ್ರೂ ಕಿತಾಪತಿ ಮಾಡಿ ಮೈ ಮೇಲೆ ಬಿದ್ರೆ ಈ ಪರ್ಸನಾಲಿಟಿ ಇಟ್ಕೊಂಡು ಸುಮ್ನೆ ಇರಕ್ಕಾಗತ್ತಾ? ಓಹೋ, ಯಾರಿಗೂ ಇಲ್ದಿರೋ ಪರ್ಸನಾಲಿಟಿ ನಿಂದು? ಹ್ಞೂ, ಬರೀ ಪರ್ಸನಾಲಿಟಿ ತ ತಿಳ್ಕೊಂಡ್ಬಿಟ್ಟು ಬಂದು ಮೈ ಮೇಲೆ ಬಿದ್ಬಿಡ್ತಾರೆ, ಯಾರಾದ್ರೂ ಬಾರಿಸ್ಬಿಡ್ತೇನೆ, ಮೂಳೆ ಮುರ್ಸ್ಕೊಂಡು ಹೋಗ್ಬಿಡ್ತಾರೆ. ನನ್ನ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ನಿನ್ನ ಎಷ್ಟು ಸಾರಿ ಜೈಲ್ಗೆ ಹಾಕ್ತಿದ್ರು ಗೊತ್ತಾ? ಗೊತ್ತಮ್ಮಲ್ಲಿ ನನ್ನ ಹಾಕಲ್ಲ ಅಂತ, ಯಾಕಂದ್ರೆ ನೀ ನನ್ನ ಪ್ರಾಣ ಸ್ನೇಹಿತ. ಅದಕ್ಕೆ ನನ್ನ ಪ್ರಾಣ ಹಿಡ್ತಿರೋದು. ನೋಡು ಇನ್ಮೇಲೆ ನಿನ್ ಕೆಲಸ ನೀನ್ ನೋಡ್ಕೋ. ಹಂಗಂದ್ರೆ ಹೆಂಗಮ್ಮ, ನನ್ಗೆ ನಿನ್ ಬಿಟ್ರೆ ಇನ್ಯಾರಿದ್ದಾರೆ? ನೋಡಮ್ಮ ಪ್ಲೀಸ್, ನನ್ಗೊಂದ್ ಲಾಸ್ಟ್ ಚಾನ್ಸ್ ಕೊಟ್ಟು ನೋಡು, ನನಗೆಂತ ಒಂದ್ ಕೆಲಸ ಕೊಡ್ಸ್ಬಿಡು, ಅದ್ರಲ್ಲಿ ಏನಾದ್ರು ಕಂಪ್ಲೇಂಟ್ ಕಂಪ್ಲೇಂಟ್ ನಿನಗೆ ಬಂದ್ರೆ ನೀನು ಬೂಟ್ ತಗೋ. ಇದೆ ಲಾಸ್ಟ್ ಚಾನ್ಸ್? ಸರಿಯಾಗಿರ್ತೀಯ? ಸರಿ, ನಾ ಸ್ಟೇಷನ್ಗೆ ಬಾ, ಕಾನ್ಸ್ಟೇಬಲ್ ಜೊತೆ ಒಂದ್ ಜಾಗ ಕಳಿಸ್ತೀನಿ, ಅಲ್ಲಿ ನಿನ್ ಕೆಲಸ ಡೆಫಿನೆಟ್. ತುಂಬಾ ಟ್ಯಾಂಕ್ಸ್ ಅಮ್ಮ. ಏನು ಬೇಡಮ್ಮ, ಇವನಂತರ ಕಿರಿಕು ನಮಗ್ ಸಿಗೋದಲ್ಲ ಬರೀ ಕಿರಿಕ್ ಪಾರ್ಟಿಗಳೇ. ಮೇಡಮ್, ಆಶಾ ಮೇಡಮ್. ಮೇಡಮ್ಮ
ಶೇಖರ ಕೆಲಸ ಕೊಡಿಸ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಕಳ್ಸದ್ನಲ್ಲ. ಇವಳು ನೋಡಿದ್ರೆ ಚೋಟುದ ಇದ್ದಾಳೆ, ಇವಳೇನ್ ಕೆಲಸ ಕೊಡಿಸ್ಬಹುದು ನೋಡೋಣ. ಏನ್ರಯ್ಯ ಬೆಳಿಗ್ಗೆನೆ ವಸೂಲಿಗೆ ಬಂದಿದ್ದೀರಾ? ನೀವ್ ಬರೋದಲ್ದೆ ಹೊಸ ಗಿರಾಕಿನ್ ಬೇರೆ ಕರ್ಕೊಂಡ್ ಬಂದಿದ್ದೀರಾ? ಯಾರು ನೋಡಿ ಗಿರಾಕಿ ವಿರಾಕಿ ಅಂತಿದ್ಯಾ? ನಾನ್ ಯಾರು ಗೊತ್ತಾ, ಇವ್ರ ಸಾಬ್ರದಾರಲ್ಲ ಸಬ್ ಇನ್ಸ್ಪೆಕ್ಟರ್ ಅವ್ರ ಕ್ಲೋಸ್ ಫ್ರೆಂಡ್. ನೀ ಯಾರಾದ್ರೆ ನಂಗೆ ಹೇಳಯ್ಯ ಇಲ್ಲಿಗೆ ಯಾಕೆ ಬಂದೆ? ಅದನ್ನ ಇವ್ರನ್ ಕೇಳು. ಸಾಹೇಬ್ರು ಹೇಳಿದ್ರು ಇವ್ರ ಒಂದ್ ಕೆಲಸ ಕೊಡ್ಬೇಕಂತಮ್ಮ. ಕೆಲ್ಸನ ದಾರಿಲ್ ಹೋಗೋರ್ಗೆಲ್ಲ ಕೆಲಸ ಕೊಡಕ್ಕೆ ನಾನೇನ್ ಫ್ಯಾಕ್ಟ್ರಿ ಇಟ್ಟಿದೀನ? ಅದನ್ ಬಂದ್ ಸಾಹೇಬ್ರ ಹತ್ರ ಹೇಳ್ರಮ್ಮ. ನಮ್ಗೇನ ಹೇಳ್ತೀರಾ, ಇವ್ರನ್ನ ಕರ್ಕೊಂಬಂದ್ ನಿಮ್ಮ ಹತ್ರ ಬಿಡು ಅಂದ್ರು, ನಾವ್ ಕರ್ಕೊಂಬಂದ್ ಬಿಟ್ಟು. ಸರಿ ಸರಿ, ಏನಯ್ಯ ನಿಮ್ಗೇನ್ ಕೆಲಸ ಬರುತ್ತೆ? ನನಗ್ ಗೊತ್ತಿಲ್ದಿರೋ ಕೆಲ್ಸನ ಇಲ್ಲಮ್ಮ, ಸದ್ಯಕ್ಕೊಂದ್ ರಾಕೆಟ್ ತಯಾರು ಮಾಡ್ತಾ ಇದ್ದೀನಿ ಸದ್ದಾಮ್ ಹುಸೇನ್ ಮೇಲೆ ಬಿಡಕ್ಕೆ. ಈ ಬುರುಡೆ ಎಲ್ಲ ನನ್ ಹತ್ರ ಬಿಡ್ಬೇಡ, ನಿಜ ಹೇಳು. ನೋಡಕ್ಕೇನೋ ಪರವಾಗಿಲ್ಲ. ಪರವಾಗಿಲ್ವಾ? ಒಂದ್ ಹತ್ತನ ಜನನ ಬಿಟ್ ನೋಡು, ಒಂದೇ ಒಂದ್ ಗೂಸಲ್ಲಿ ಫಲಾಟ್ ಮಾಡ್ಬಿಡ್ತೇನೆ. ಏನಮ್ಮ ಜಾಸ್ತಿ ಹೇಳಿಲ್ಲ ತಾನೆ? ಕಮ್ಮಿನ ಜಾಸ್ತಿನ ಅಲ್ಲ ಹೇಳ್ರಿ, ನಮ್ಗೇನ್ ಹೇಳ್ತೀರಾ? ನಡಿಯವಾಗನ ಏನಯ್ಯ ನಾನ್ ಹೇಳಿದ ಕೆಲಸ ಎಲ್ಲ ಮಾಡ್ತೀಯಾ? ನೀನ್ ಹೇಳಿ ನನ್ ಕೆಲಸ ಮಾಡ್ಬೇಕಾ? ಅಂದ್ರೆ ಸಣ್ಣ ಪುಟ್ಟ ಕೆಲಸ ಹೇಳ್ಬೇಡ, ನನ್ ಕೆಪಾಸಿಟಿ ನೋಡಿ ಕೆಲಸ ಹೇಳ್ಬೇಕು ಅಂದೆ. ನಿನ್ ಕೆಪಾಸಿಟಿ ಏನು ಅಂತ ಇದ್ರಲ್ಲಿ ತೋರ್ಸ್. ಯಾವ್ದ್ರಲ್ಲಿ? ಇದ್ರಲ್ಲಿ. ಇದ್ರಲ್ಲಿ ಸತ್ಯರೀಕೆ, ಇದಕ್ಕೆ ನಾನ್ ಬಿಡಿ ಫ್ಯಾಕ್ಟ್ರಿ ಕೆಲಸ ಬಿಟ್ಟಿದ್ದು ಅಲ್ಲ, ಮನೆಗ್ ಬಂದವ್ರಿಗೆ ಒಂದು ಕಾಪಿ ಟೀ ಕೊಡೋದ್ ಬಿಟ್ಬಿಟ್ಟು ಇದನ್ ಕೊಡ್ತಿದ್ಯಲ್ಲ. ಈ ಗುಡಿಸ್ಲಿಕ್ ಬಂದವ್ರಿಗೆ ಇದೇ ಟೀ ಕಾಫಿ ಎಲ್ಲ. ಶೇಖರ ಒಳ್ಳೆ ಇಕ್ಕಟ್ಟಲ್ಲಿ ಸಿಕ್ಕಿಸ್ಬಿಟ್ನಲ್ಲ, ಈಸ್ ನೋಡಿದ್ರೆ ಚೆನ್ನಾಗಿದೆ, ಇಲ್ದವ್ರೆ ನಾಲ್ಕ್ ತದಕ್ ಕೊಡ್ತಿದ್ದ. ಏನೇ ಕೊಡುತ್ತಾ ಇದ್ಯಾ? ಏನು ಇಲ್ಲ, ಕೆಲ್ಸ ಕೊಡ್ತೀಯಾ? ಕೆಲ್ಸ ಬೇಕು ಅಂದ್ರೆ ಮೊದಲು ಇದ್ರಲ್ಲಿ ಪಾಸ್ ಆಗ್ಬೇಕು. ಅಯ್ಯೋ ಎಂತದ್ರಲ್ಲೋ ಪಾಸ್ ಆಗಿದ್ದೀನಿ, ಇದೇನ್ ಮಹಾ ಕೊಡೋ ಕಡ್ಡಿಡಿಯಾ? ಎಲ್ಲ ರೆಡಿಯಾಗಿ ಇಟ್ಕೊಂಡಿಲ್ಲ. ಹೇಗಿದೆ? ಇನ್ನೂ ಹತ್ತಿಲ್ಲ, ಹತ್ತಿದ್ಮೇಲೆ ಹೇಳ್ತೀನಿ.
ಯಾರು ತಂದ ಭಂಗಿ ಗುಂಗು ಮದ್ದು ತಂದ ಭಂಗಿ ಗುಂಗು ರಂಗು ರಂಗು ಎಂತ ರಂಗು ಮದ್ದು ತಂದ ಭಂಗಿ ಗುಂಗು ಎಲ್ಲಮ್ಮ ಕೆಲ್ಸ ಈ ಗುಂಗಿನ ಮತ್ತು ಇವತ್ ನಿನ್ ಕೆಲ್ಸಕ್ಕೆ ಕೂತು ನಿನ್ ಕೆಲ್ಸದ ವಿಷಯ ಏನಿದ್ರು ನಾಳೆನೆ ಬರ್ಲಾ ಬಾಯ್ 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 ನೀನ್ ಇಲ್ಲಿ ನಿಂತ್ಕೋ ನಾನು ಹೋಗಿ ನಿನ್ ಕೆಲ್ಸದ ಬಗ್ಗೆ ಮಾತಾಡ್ಕೊಂಡ್ ಬರ್ತೀನಿ ಅಯ್ಯೋ ನಾನು ನಿನ್ ಜೊತೆ ಬರ್ತೀನಿ ಅಯ್ಯೋ ನೀನ್ ಬೇಡ ನಾನೆಲ್ಲ ವಿಷಯ ತಿಳ್ಕೊಂಡ್ ಬರ್ತೀನಿ ನೋಡು ನಾನು ಒಳ್ಳೆ ಮನುಷ್ಯ ಒಳ್ಳೆ ಕೆಲ್ಸ ಕೊಡಿಸ್ಬಿಡು ಆಹಾ ಖಂಡಿತ ಕೊಡಿಸ್ತೀನಿ ನಾನ್ ಬರೋವರೆಗೂ ನೀ ಜಾಗ ಬಿಟ್ಟು ಕದ್ಲಬಾರ್ದು ಕದ್ಲದೇ ಇಲ್ಲ ಜಾಗ ಬಿಟ್ಟು ನೀನ್ ಹೋಗ್ಬಿಡ್ ಬಾ ಅಬ್ಬಬ್ಬಬ್ಬ ನೀನೇನ್ ಪೊಲೀಸ್ ನೋಡ ಇಲ್ಲಿ ಯಾಕೆ ಅಲ್ಲಿ ಯಾಕೆ ಇದೇನು ಅದೇನು ಅಂತ ಕೇಳಕ್ಕೆ ಪರವಾಗಿಲ್ಲ ಹೇಳಯ್ಯ ನೀನ್ ಯಾರಿಗೂ ಹೇಳಲ್ಲ ನನ್ಗೋಸ್ಕರ ಕೆಲ್ಸ ಕೇಳಕ್ಕೆ ಒಬ್ರು ಒಳಗೋಗಿದ್ದಾರೆ ಓ ಆ ಕೆಲ್ಸನಾ ನಿನ್ ಗೊತ್ತಾ ಕೆಲ್ಸ ಅದನ್ನ ಆಮೇಲೆ ಹೇಳ್ತೀನಿ ನಾನು ಹೇಳೋ ಕೆಲ್ಸನ ಸರಿಯಾಗಿ ಮಾಡ್ತೀಯಾ ಸರಿಯಾಗೇನೋ ಚೆನ್ನಾಗೆ ಮಾಡ್ತೀನಿ ಅದೇನ್ ಹೇಳು ನೀನ್ ನೋಡ್ದಾಗ್ಲೇ ಅನ್ಕೊಂಡೆ ಎಷ್ಟು ದುಡ್ಡು ಇಟ್ಟಿದ್ದೆ ಹೇಳು ಅಯ್ಯೋ ನಿಮ್ಮ ಅವ್ವ ನಾಳೆಗೂ ನನ್ನ ಹತ್ರ ಕಾಸಿಲ್ಲ ಮೌ ದುಡ್ಡು ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳು ನಮ್ಮ ಅವ್ವ ನಾಣೆ ಹಾಕಿರ್ತೀಯಾ ನೋಡಕ್ ಇರೋ ತರ ಇದ್ಯಾ ಜೋಬಲ್ ದುಡ್ಡು ಇಲ್ಲ ಅಂತಿಲ್ಲ ಇಲ್ಲೇನ್ ಹುಡುಕ್ತೀಯಾ ವಿಷ ಕುಡಿಯೋಕೂ ನಾಲ್ಕು ಕಾಣಿ ಇಲ್ಲ ನನ್ನ ಹತ್ರ ವಿಷ ಕುಡಿಯೋಕೂ ನಾ ಕಾಣಿ ಇಲ್ವಾ ತಗೋ ನಾನೇ ಇಂಟಾಣಿ ಕೊಡ್ತೀನಿ ವಿಷ ಕುಡಿ ಬೆಳಿಗ್ಗೆ ಬೆಳಿಗ್ಗೆನೆ ಒಳ್ಳೆ ಬೋಣಿ ನಿನ್ ಹಣೆ ಬರ ನಾನೇನ್ ಮಾಡಕ್ಕಾಗತ್ತೆ ಆಹಾ ಮಹಾಲಕ್ಷ್ಮಿ ಶುಕ್ರವಾರದ ದಿನ ಎಂಟಾಣಿ ಕೊಟ್ಟು ಹೋಗಿದ್ದಾಳೆ ಕೆಲ್ಸ ಸಿಗ್ಬೋದು ವೆಲ್ಕಮ್ ವೆಲ್ಕಮ್ ರಾಣಿ ಬಾ ಬಾ ರಾಣಿ ರಾಣಿ ಇದ್ರೆ ನಿಮ್ಮ ಅಮ್ಮನ ಹೆಸರಾ ಚೇಚೆ ಅದು ನಾನ್ ನಿನ್ಗಿಟ್ಟಿರೋ ಪ್ರೀತಿಯಾದ ಹೆಸರು ಹೊಸ್ದಾಗ ನನಗೇನು ಹೆಸರು ಇಡ್ಬೇಡ ಇರೋ ಹೆಸರನ್ನ ಮರ್ಯಾದೆಯಿಂದ ಕರಿ ಯಾಕೆ ಕೋಪ ಮಾಡ್ಕೋತೀಯ ಚಿನ್ನ ನೀನ್ ನಮ್ ಗ್ಯಾಂಗ್ ನಲ್ಲೊಂಥರ ರಾಣಿ ರಾಣಿ ಇದ್ದಂಗೆ ಅದೆಲ್ಲ ಇರ್ಲಿ ನಿನ್ ಪುರಾಣ ಕೇಳೋಕ್ ನಾನ್ ಬರ್ಲಿಲ್ಲ ನನಗ್ ಮಾಲ್ ಬೇಕು ಅದಕ್ಕೆ ಬಂದಿದ್ದೀನಿ ಆಗ್ಲಿ ಆಗ್ಲಿ ರಾಣಿ ನಾನಿರೋದೇ ಕೊಡೋದಿಕ್ಕೆ ನೀನಿರೋದೆ ತಗೊಳೋದಿಕ್ಕೆ ಹೇಳು ಎಷ್ಟು ಬೇಕು ಹೇಳು 3,000ಕ್ಕೆ ತಗೋ ದುಡ್ಡು ಏಯ್ ಮಾಲ್ ತಗೊಂಬರ ಮಾಲ್ ಏನೋ ನಿನಗ್ ಕೊಡ್ತೀನಿ ಆದ್ರೆ ದುಡ್ಡು ನನಗ್ ಬೇಡ ಮದನ್ ಮಲಗಿರೋ ಸರ್ಪನ ಕೆಣಕಿ ಕೆರಳಿಸ್ತಿದ್ಯಾ ಇದ್ರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ ನಿನ್ಗೆ ನೀನ್ ಬದುಕಿದ್ರೆ ತಾನೆ ಪರಿಣಾಮ ಗೊತ್ತಾಗೋದು ನನ್ನ ವ್ಯಾಪಾರದಲ್ಲಿ ಎದುರಾಳಿನೇ ಏರಿತೂರ್ದು ಬೇಡ ಮದನ್ ಬೇಡ ನನ್ ಕೊಲ್ಬೇಡ ನನ್ ಕೊಲ್ಬೇಡ ಏಯ್ ಇನ್ನೊಬ್ರು ಉಳ್ಕೊಂಡಾಗಿದೆ ನಡೀರು Thank you.
ದ್ರೌಪದಿಗೆ ವಸ್ತ್ರಾಭರಣ ಮಾಡ್ತಾರ ಅಂದ್ರೆ ಈ ಸೀತೆಗೂ ಮಾಡಿದಾರಲ್ಲಪ್ಪ. ಯಾರೋ ದುರ್ಯೋಧನ ಹೇಳು, ನಾನು ಕಲಿಯುಗದ ಭೀಮನಾಗ್ಬಿಡ್ತೀನಿ. ಶರ್ಟ್ ಬಿಚ್ಚಕೊಡು. ನಾನೇ ಕೊಡ್ತೀನಿ ಇರು. ಅಲ್ಲಿ ಏನ್ ನಡೀತು? ಅಯ್ಯೋ ಕೊಡ್ತೀನಿ. ಅಲ್ಲಿ ಏನ್ ನಡೀತು ಅಂತ ಕೇಳಿದೆ ಅಷ್ಟೇ. ನನ್ ಶರ್ಟ್ ಅಲ್ಲ, ಅದೆಷ್ಟು ಚೆನ್ನಾಗಿ ಕಾಣ್ತಿದ್ಯಾ ನೀನು. ಈಗ್ಲಾದ್ರೂ ಹೇಳು ಏನ್ ನಡೀತು ಅಂತ. ಎಲ್ಲ ಹೇಳ್ತೀನಿ. ಬಂದೆ. ಯೋ ಏನೇ ಹಿಂದೆ ಬರ್ತಿದ್ಯಾ? ನೀನೇ ಅಲ್ವಾ ಕರ್ಕೊಂಡ್ ಬಂದಿದ್ದು? ಸರಿ ಸರಿ ಹೊರಗಡೆ ಹೋಗು. ಒಳಗ್ ಬಂತ ಕರ್ದ್ಲು, ಈಗ ಹೊರಗ್ ಹೋಗಂತಿದ್ದಾಳೆ. ಒಳ್ಳೆ ಕಿರಿಕ್ ಪಾರ್ಟಿನ ಇದು. ಹೊರಗಡೆ ಹೋಗು. ಹೋ, ನನ್ ಶರ್ಟ್ ಕೊಡಮ್ಮ, ಕೆಲ್ಸ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ರಸ್ತೆ ಉದ್ದಕ್ಕೂ ಬರಿ ಮೇಲೆ ಓಡಿಸ್ಕೊಂಡ್ ಬಂದ್ಬಿಟ್ಟೆ. ಈಗ ಹೊರಗ್ ಹೋಗಂತ ಬಿಚ್ಚು ಬಿಚ್ಚು. ಕೊಡ್ತೀನಿ ಸ್ವಲ್ಪ ಆ ಕಡೆ ತಿರುಗ. ಸೀರೆ ಬಿಟ್ಟು ಓಡ್ ಬರುವಂತ ಪ್ರಮೇಯ ಏನಿತ್ತು? ಸೀರೆ ನಿಧಾನವಾಗಿ ಬರ್ಬೋದಾಗಿತ್ತಲ್ಲ. ಹಂಗೇಳಿ ಸರ್, ಇವ್ಳು ಓಡ್ ಬರೋದಲ್ದೆ ರಸ್ತೆ ಉದ್ದಕ್ಕೂ ನನ್ ಪರ್ಸ್ನಾಲಿಟಿನ ತೋರಿಸ್ಕೊಂಡ್ ಬರೋ ಮಾಡುದಲ್ಲ, ನನ್ ಮರ್ಯಾದೆ ಏನಾಗ್ಬೋದು, ನನ್ ಸೃಷ್ಟಿ ಜನಾಗ್ಬೋದು. ಸೊಳ್ಳೆ. ಇವ್ರು ಯಾರೇ ಆಗಿರ್ಲಿ, ಅದು ನನಗ್ ಬೇಕಾಗಿಲ್ಲ. ನೀನೇ ನೋಡ್ದಲ್ಲ ಅಲ್ಲೇನ್ ನಡೀತು ಅಂತ. ಇವೆಲ್ಲ ನಮಗ್ ಸರ್ವೇ ಸಾಮಾನ್ಯ. ನೋಡು, ನೀನು ನಮಗಿರಾಕಿ, ಇನ್ಮೇಲೆ ನಿಂದ ಏನೇ ವ್ಯವಹಾರ ಇದ್ರು ಅದು ನನ್ನ ಹತ್ರನೇ ನಡಿಬೇಕು. ಗೊತ್ತಾಯ್ತಾ? ಹೆಣ್ಣಿನಲ್ಲಿ ಯಾವ ಗುಟ್ಟು ನಿಲ್ಲಲ್ಲ ಅಂತ ತಿಳಿದವ್ರು ಹೇಳ್ತಾರೆ, ಆದ್ರೆ ನೀನ್ ಯಾವ ಗುಟ್ಟು ಬಿಟ್ಕೊಡಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ಗುಟ್ಟು ರಟ್ಟಾದ್ರೆ ನಾನ್ ಯಾರು ಅಂತ ಗೊತ್ತಲ್ಲ. ಯಾವ ನೀವನು? ಇವತ್ತು ಒಂದೇ ತಾರೀಕಲ್ವಾ? ಯಾಕೆ ಪ್ರತಿ ಒಂದೇ ತಾರೀಕು ಬಂದ್ಬಿಡ್ತಾನ? ಅದಲ್ಲ, ಇವತ್ತು ಸಂಬಳದ ದಿನ. ಹಾಯ್, ನಾನ್ ಇವತ್ತೆ ಕೆಲ್ಸಕ್ಕೆ ಸೇರಿದ್ದು. ಆಗ್ಲೇ ಸಂಬಳ ಕೊಡ್ತಿದ್ಯಾ? ಛೀ, ನಿನಗಲ್ಲ. ಯಾವನಿಗೆ? ಇವತ್ತು ಗೌರ್ಮೆಂಟ್ ಸಂಬಳ. ನಾವು ನಾಲ್ಕ ಕಾಸ್ ದುಡ್ಕೊಳ್ಳೋ ದಿನ. ಎಲ್ಲಿ? ಸುಮ್ನೆ ಬಾಯಿ ಮುಚ್ಕೊಂಡು ನನ್ ಜೊತೆ ಬಾ. ಯಾವಳ ಅಮ್ಮ ಅವಳು ಮಾತೆತ್ತಿದ್ರ ಬಾಯಿ ಮುಚ್ಕೊಂಬ ಬಾಯಿ ಮುಚ್ಕೊಂಬ ಅಂತಾಳೆ. ತಾಳಿದವನು ಬಾಳಿಯಾನ ನೋಡುವ. ಅಮ್ಮೆ, ಯಾರನ್ ಕಾಯ್ತಿದ್ಯಾ? ಭಕ್ತಾದಿಗಳನ್ನ. ನೀನ್ ಯಾವ ಸೀಮೆ ದೇವಿ ಅಂತ? ನಿನ್ ಭಕ್ತಾದಿಗಳು ಬೇರೆ ಇದ್ದಾರೆ. ನೀನೇ ನೋಡ್ತಾ ಇರು. ನೋಡ್ತೀನಿ ನೋಡ್ತೀನಿ. ಯೋ, ನಿಂತ್ಕೊಳ್ಳಯ್ಯ. ಏನ್ ತಲೆ ತಗ್ಗಿಸ್ಕೊಂಡ್ ಹೋಗ್ತಿದ್ಯಲ್ಲ, ಲಾಸ್ಟ್ ಮಂತ್ ಮಾಲಿನ ದುಡ್ಡು ನಿಮ್ ತಾತ ಕೊಡ್ತಾನ? ಬರೋ ತಿಂಗ್ಳು ಕೊಟ್ಬಿಡ್ತೀನಮ್ಮ. ಮಾನ್ ತಗೊಳ್ಳುವಾಗ ಎಲ್ಲಿತ್ತು ಜ್ಞಾನ? ಇವತ್ ನೀನ್ ಕೊಡ್ದೇ ಇದ್ರೆ ನೋಡ್ಗೆ ಅವನ್ನ, ನೀನ್ ಮನೆಗ್ ಹೋಗಲ್ಲ, ಬಾಡಿ ಹೋಗುತ್ತೆ ಅಷ್ಟೇ. ಎತ್ತು. ಇನ್ನೇನ್ ಹೋಗೋಣ? ಇನ್ನು ಗಿರಾಕಿ ಬರ್ಬೇಕಿರಯ್ಯ. ಏನಮ್ಮ ಬರಿಕಲ್ ಬಂದಿದ್ಯಾ? ಮಾಲ್ಗಿಲ್ ತಂದಿಲ್ವಾ? ಮೊದ್ಲು ದುಡ್ಡೆತ್ತಮ್ಮ ತಗೋ. ನೋಡ್ತೀಯಾ ಸಂಬಳ ದಿನ, ಇವತ್ತು ನಿಮ್ ಮೊದಲನೇ ಸಂಬಳ. ಓಹೋ, ಇದು ನಿನಗೆ ಊಟಕ್ಕೆ. ಬಾಬಾಬಾ, ನನ್ನ ತೋರಿಸಿ ಇಷ್ಟೊಂದ್ ದುಡ್ಡು ಸಂಪಾದನೆ ಮಾಡಿ ಹರಿದೋಗಿರೋ 10 ರೂಪಾಯಿ ಕೊಟ್ಟು ಹೋಗ್ತಿದ್ದಾಳಲ್ಲಪ್ಪ. ಬಂದೆ ಅಮ್ಮ, ಇನ್ ಮುಂದಕ್ಕೆ ಏನೇನಿದೆಯೋ. ಹೇಳು, ಏನಯ್ಯ ಮುಖ ನೋಡ್ತಾ ಇದ್ಯಾ? ಅದೊಂದೇ ಅಲ್ವಾ ಕಾಣುತ್ತಿರೋದು, ಇನ್ನೇನ್ ನೋಡ್ಲಿ? ಅದನ್ನ ಆಮೇಲೆ ನೋಡುವಂತೆ. ನೆತ್ತಿ ಮೇಲೆ ಸೂರ್ಯ ಬಂದಾಯ್ತು, ಕೆಲ್ಸಕ್ಕೆ ರೆಡಿ ಆಗು. ಹೌದಲ್ವಾ, ಬರ್ತೆ. ಮರ್ತ್ ಬಿಟ್ಯಾ? ಬೇಗ ಬೇಗ ರೆಡಿ ಆಗು ಹೇಳು. ವಟ 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 ಅಂತ ಕಟ್ಕೊಂಡು ಹೆಂಡತಿ ತರ ಕಾಟ ಕೊಡ್ತಾಳಲ್ಲಪ್ಪ. ಸತ್ಯ ರೇಖೆ.
ಏನು ನೀನೇನ್ ಕೆಲ್ಸಕ್ ಹೋಗ್ತಿದ್ಯೋ ಇಲ್ಲ ಹೆಣ್ಣೋಡಕ್ ಹೋಗ್ತಿದ್ಯೋ? ಎರಡಕ್ಕೂ ಯೂಸ್ ಆಗುತ್ತೆ. ದೊಡ್ಡವ್ರು ಹೇಳಿದ್ದಾರೆ, ನೋಡೋರ್ ಕಡೆಗೆ ನಾವ್ ಯಾವಾಗ್ಲೂ ಚೆನ್ನಾಗಿರ್ಬೇಕು ಅಂತ. ನೀನ್ ಪುರಾಣ ಎಲ್ಲ ಬಿಚ್ಚಬೇಡ, ರೆಡಿ ಆಗಿರು, ಕೆಲ್ಸ ಕರ್ಕೊಂಡು ಹೋಗಕ್ ಬರ್ತಾನೆ. ಯಾರು? ನಿಮ್ ಮಾವ. ಅಂದ್ರೆ ನಿಮ್ ಅಪ್ಪನಾ? ಸಾರಿ, ತಪ್ಪ. ಏನು, ಎಲ್ಲರೂ ರೆಡಿನಾ? ಹಾ ಹಾ ರೆಡಿ. ಸಾಹೇಬ್ ಎಷ್ಟು ಜನ ಹೇಳಿದ್ದಾರೆ? ಹತ್ ಜನ ಕೇಳಿದ್ದಾರೆ. ಈಗ ಮೂರ್ ಜನ ರೆಡಿ, ಇವನ್ನು ಸೇರ್ಸ್ ಕರ್ಕೊಂಡು ಹೋಗಿ. ಎಲ್ಲಿಗೆ? ಇಲ್ಲ, ಒಳ್ಳೆ ಕೆಲ್ಸಕ್ ಹೋಗುವಾಗ ಎಲ್ಲಿಗೆ ಅಂತೀಯಲ್ಲ, ನಿನ್ ಬುದ್ಧಿಗೆ ಏನ್ ಹೇಳ್ಬೇಕು? ಅಯ್ಯೋ, ಇನ್ನೇನ್ ಹೇಳಕ್ ಹೋಗ್ಬೇಡ. ಅಲ್ಲ, ಪೊಲೀಸ್ನವ್ರ ಜೊತೆ ಹೋಗ್ಬೇಕಲ್ಲ, ಎಲ್ಲಿ ಏನು ಅಂತ ಒಂದು ಅರ್ಥ ಆಗಿಲ್ಲ. ಅದಕ್ಕೆ ನೋಡು, ನೀನೀಗ ಅವ್ರ ಜೊತೆ ಹೋಗು, ಎಲ್ಲ ಅವ್ರು ಹೇಳ್ತಾರೆ. ಏನು ಕಿರಿಕಿರಿಕಾಗಲ್ಲ ತಾನೆ? ಅಯ್ಯೋ, ನೀನ್ ಕಿರಿಕ್ ಮಾಡಿದ್ರೆ ಹೋಗಪ್ಪ ಸದ್ಯ. ಬರ್ಲಾ ಸದ್ಯ? ರೈಟ್ ರೈಟ್. ಜೀಪಲ್ಲ ಕರ್ಕೊಂಡ್ ಬಿಡ್ತಾರಲ್ವಾ? ಓ, ಏನ್ ಗುರು, ಹೋಗಾಗ್ಲಿ, ಒಂದ್ ತಿಂಗಳಾಗಿಲ್ಲ, ಇಷ್ಟ ಬೇಗ ಬಂದ್ಬಿಟ್ಟೆ. ಸುಮ್ನೆ ಬೇಜಾರಾಗ್ತಿತ್ತಮ್ಮ, ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಗುರು, ಈ ಸಾರಿ ಎಷ್ಟು ಹುಡುಗಿ ರೇಪ್ ಮಾಡ್ದೆ ಗುರು? ಥೂಳ, ಮತ್ ಮುಟ್ಟಕ್ ಮುಂಚೆನೆ ಅವಳು ಬಾಯಿ ಬಡ್ಕೊಂಡ್ಬಿಟ್ಲು, ಹೊಪ್ಲಿಕ್ಕೆಲ್ಲ ಸೇರ್ಕೊಂಡು ದರಂದೇಟ್ ಹಾಕ್ಬಿಟ್ರು. ಸರಿಕೆ, ಎಂತ ಚಾನ್ಸ್ ಹೋಗ್ಬಿಡ್ತು. ಆಮೇಲ್ ಪೊಲೀಸ್ನವ್ರು ಕರ್ಕೊಂಬಂದ್ ಇಲ್ಲ ಹಾಕ್ಬಿಟ್ರು. ಏ, ಹೋಗ್ಲಿ ಬಿಡುಗ್ರು, ಆರಾಮಾಗಿ ಎರಡು ವರ್ಷ ಇದ್ದೋಗಿವಂತೆ. ಅದಕ್ಕೆ ನಾನು ಆಗ್ಲಿ ನೋಡ್ತಾನೆ ಇದೀನಿ, ಮಾತಿಲ್ಲ ಕತೆ ಇಲ್ಲ, ಹೊಸ ಗಿರಾಕಿನ. ಬೇಗ ಬಾಯ್ ಬೇಡ, ಅದೇನ್ ಕೇಸು ಅಂತ? ಅಯ್ಯೋ, ಕೆಲ್ಸ ಕೊಡಿಸ್ತೀನಿ ಅಂತ ಹೇಳಿ ಇಲ್ಲಿ ಕರ್ಕೊಂಬಂದ್ ಹಾಕ್ಬಿಟ್ರಪ್ಪ. ಅಬಾ ಬಾಬಾ ಬಾಬಾ, ಸತ್ಯಹರಿಶ್ಚಂದ್ರನ್ ಮೊಮ್ಮಗ ಸುಮ್ನೆ ತಂದು ಹಾಕ್ಬಿಟ್ರು, ನಿಜ ಹೇಳಲಿ? ನಾನ್ ಆಗ್ಲೇ ಹೇಳಿದ್ನಲ್ಲಮ್ಮ, ನಾನು ಏನು ಮಾಡಿಲ್ಲ ಅಂತ. ಶಿವ, ನಮ್ ಸರ್ವಿಸ್ ನಲ್ಲಿ ನಂತವ್ನು ಎಷ್ಟೋ ಜನರು ನೋಡಿದೀವಿ, ನಮ್ಮ ಹತ್ರನೇ ಬೂಸಿ ಬಿಡ್ಬೇಡ. ನಿಜ ಹೇಳು, ಎಷ್ಟ್ ಪ್ಯಾಕೆಟ್ ಕೈ ಹಾಕ್ದೆ, ಎಷ್ಟ್ ಜನಕ್ಕೆ ರೈಸರ್ ಹಾಕ್ದೆ, ಎಷ್ಟ್ ಹುಡುಗಿ ರೇಪ್ ಮಾಡ್ದೆ? ಅಯ್ಯನೇ, ಮಾವು ನಾಣೆಗ್ಲು, ನಾನ್ ಏನು ಮಾಡಿಲ್ಲಮ್ಮ. ಇದು ಹಿಂಗೆಲ್ಲ ಬಾಯ್ ಬಿಡೋ ಕೇಸ್ ಅಲ್ಲ. ನೋಡ, ಇಲ್ಲಿಗ್ ಬರೋ ಪ್ರತಿಯೊಬ್ಬರ ಕೇಸ್ ಹಿಸ್ಟ್ರಿನು ನಮ್ ಉಸ್ತಾದ್ ಹತ್ರ ಇರ್ಲೇಬೇಕು. ಉಸ್ತಾದ್, ಈ ಕೇಸ್ ನೀನೇ ಸ್ವಲ್ಪ ಸ್ಟಡಿ ಮಾಡು. ಹೊಸ ಗಿರಾಕಿ ನೀನೇನಾ? ಅಯ್ಯೋ, ನಾನೇ ಬೇಜಾರಲ್ಲಿದ್ದೀನಿ, ಸುಮ್ನಿರಮ್ಮ. ಏನ್ ನಿನ್ ಹಿಸ್ಟ್ರಿ? ಅದೇ ಒಂದ್ ಹಿಸ್ಟ್ರಿ. ಕೆಲ್ಸ ಕೊಡಮ್ಮ ಅಂತ ಕೇಳ್ದೆ, ಕೋರ್ಟ್ಗೆ ತಂದು ನಿಲ್ಸಿದ್ರು. ಜಡ್ಜು ಗೂಂಡಾಯಿಸಮ್ ಅಂತ ಒಳಗ್ ತಳಿದ್ರು. ಇವರಿಬ್ರು ನಿನ್ನ ಹತ್ರ ತಳಿದ್ರು. ಈಗ ನಾನ್ ಇನ್ನೊಂದ್ ಕಡೆ ತಳ್ತೇನೆ. ಯಾಕಮ್ಮ? ಸುಳ್ಳು ಹೇಳ್ತಿದ್ಯಲ್ಲ, ಅದಕ್ಕೆ. ನಿನ್ನ ಹೊಡೆದ? ಬೇಡಮ್ಮ, ಸುಮ್ ಸುಮ್ನೆ ಹೊಡೆದ್ರೆ ಅವೆಲ್ಲ ಸರಿ ಹೋಗಲ್ಲ. ಸುಮ್ ಸುಮ್ನೆ ಹೊಡೆಯಲ್ಲ, ನಿಜವಾಗ್ಲೂ ಹೊಡಿತೇನೆ.
ತುಂಬಾ ದಿವಸದಿಂದ ಈ ಡ್ರೆಸ್ ಹಾಕೋಬೇಕು ಅಂತ ಆಸೆ ಇತ್ತು. ಅವ್ರು ಸ್ನಾನ ಮಾಡಕ್ ಹೋಗಿ ನೋಡಿದೆ, ಲವಕ್ಕಂತ ಹಾಕೊಂಡ್ ಬಂದ್ಬಿಟ್ಟೆ. ಅಲ್ಲ ಗುರು, ಈ ಡ್ರೆಸ್ ಹಾಕೊಂಡ್ ಸುಮ್ನೆ ಇರಕ್ಕಾಗುತ್ತಾ? ಹಾಗೆ ನಿಮ್ ಜಗಳ ಬಿಡ್ತೆ ನೋಡ್ದಾ? ನಮ್ಮೆಲ್ಲ ಒಂದೇ ಅಲ್ವಾ ಗುರು? ಸ್ನಾನ ಮಾಡ್ತಾ ತುಂಡು ಬೀದಿ ಸಂತೋಷದ ನಮ್ಮ ಹಾಡಿನ, ಸಂತೋಷದ ನಮ್ಮ ಹಾಡಿನ. ಮೋಡಿಯು ಕೈಗೆ ಬೇಡಿಯು ಜಾಡಿಯಾದ ಜೋಡಿಯು, ಸುಳ್ಳರು ಸುಳ್ಳರು ಒಂದು ಗೂಡಿ ಹಚ್ಚುವ ಬೆಚ್ಚಗೆ ತುಂಡು ಬೀದಿ ಸಂತೋಷದ ನಮ್ಮ ಹಾಡಿನ, ಸಂತೋಷದ ನಮ್ಮ ಹಾಡಿನ. ಮೋಡಿಯು ಕೈಗೆ ಬೇಡಿಯು ಜಾಲಿಯಾದ ಜೋಡಿಯು. ಒಳ್ಳೆತನ ಎಲ್ಲಿದೆ? ಸತ್ಯ ಧರ್ಮ ಇಲ್ಲಿ ಸತ್ತು ಹೋಗಿ ಅನ್ಯಾಯವೇ ತುಂಬಿದೆ. ಲಂಚಕೋರರ ಕೈಲಿ ರಾಜಭಾರವೋ, ಲಂಚಕೋರರ ಕೈಲಿ ರಾಜಭಾರವೋ, ಎಲ್ಲೆಲ್ಲೂ ಸತ್ಯಕ್ಕೆ ಸಂಚಕಾರವೋ. ಕಳ್ಳರು ಸುಳ್ಳರು ಒಂದು ಗೂಡಿ ಹಚ್ಚುವ ಬೆಚ್ಚಗೆ ತುಂಡು ಬೀಡಿ ಸಂತೋಷದ ನಮ್ಮ ಹಾಡಿನ, ಸಂತೋಷದ ನಮ್ಮ ಹಾಡಿನ. ಮೋಡಿಯು ಕೈಗೆ ಬೇಡಿಯು ಜಾಲಿಯಾದ ಜೋಡಿಯು, ಕಳ್ಳರು ಸುಳ್ಳರು ಒಂದು ಗೂಡಿ ಹಚ್ಚುವ ಬೆಚ್ಚಗೆ ತುಂಡು ಬೀಡಿ. ನಮಸ್ಕಾರ ಸರ್. ಅಲ್ಲಯ್ಯ, ಒಬ್ಬ ಪೊಲೀಸ್ ಆಫೀಸರ್ ಸ್ನೇಹಿತನಾಗಿ ಇಂತ ಹಲ್ಕ ಕೆಲಸನ ಮಾಡೋದು? ಇವ್ರ ಜಾಮೀನ್ ಮೇಲೆ ನಿನ್ನ ಬಿಡುಗಡೆ ಮಾಡ್ತಾ ಇದ್ದೀನಿ, ಗೊತ್ತಾಯ್ತಾ? ತುಂಬಾ ಥ್ಯಾಂಕ್ಸ್ ಸರ್, ಆದ್ರೆ ನಾನು ಏನೂ ಅಪರಾಧ ಮಾಡಿಲ್ಲ. ಸರಿ ಸರಿ, ಎಲ್ಲ ಅಪರಾಧಿಗಳು ಹೇಳದೆ ನೀನು ಹೇಳ್ತಾ ಇದೀಯಾ, ಇದೆಲ್ಲ ನಮ್ಗೆ ಹೊಸ್ತೇನಲ್ಲ. ಹೊರಗಡೆ ಹೋಗಿ ಮರ್ಯಾದೆಯಿಂದ ಬದುಕೋದ್ಕಲಿ. ಅಂದ್ರೆ ಒಳಗಡೆ ಮರ್ಯಾದೆಯಿಂದ ಬದುಕಕ್ಕಾಗಲ್ಲ. ಸುಮ್ನೆ ಹೋಗಿ ನಾವು ತರ ಬದಲಾಯಿಸ. ಕೊಡಿ ಸರ್ ಇಲ್ಲಿ ಕೊಡಿ. ನೋಡಮ್ಮ, ನಾನು ಯಾವ ಒಂದು ತಪ್ಪನ್ನು ಮಾಡದೆ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದ್ದಕ್ಕೆ ನೀನ್ ನಂಬ್ಲಿಲ್ವಲ್ಲ? ಅದು ಅವ್ರಿಗೆ ಗೊತ್ತಾಗಿ ನನ್ನ ನಾಚೆ ಕಳಿಸ್ತಿದ್ದಾರೆ. ಜೈಲಿಗೆ ಬಂದ್ಮೇಲೆನೆ
ನಿಜವಾದ ಪ್ರಪಂಚ ಏನು ಅಂತ ನನ್ಗೆ ಅರ್ಥ ಆಗಿತ್ತು. ಸೆಟಪ್ ಎಲ್ಲ ಓಕೆ, ಆದ್ರೆ ಇರಕ್ಕಾಗ್ತಿಲ್ಲ ನೋಡು. ಅದೇ ನಸೀಬ್ ನನ್ನ ಮಗಂದು. ಇರ್ಲಿ ನೋಡು, ನೀನು ಬಿಡುಗಡೆ ಆದ್ಮೇಲೆ ಖಂಡಿತವಾಗ್ಲೂ ನೀನು ಬಂದು ಭೇಟಿ ಮಾಡ್ಬೇಕು. ನಿಮಗೂ ಹೇಳ್ತಿದ್ದೀನಮ್ಮ, ನೀವು ರಿಲೀಸಿಂಗ್ ಆದ್ಮೇಲೆ ಖಂಡಿತವಾಗ್ ನನ್ನ ಬಂದು ಬೀಟಿಂಗ್ ಮಾಡ್ಬೇಕು, ಗೊತ್ತಾಯ್ತಾ? ಬರ್ಲಾ? ಕುಡಿ. ಈ ಜಂಬುಕ್ಕೆ ಏನ್ ಕಡಿಮೆ ಇಲ್ಲ, ಆವಾಗೆಲ್ಲ ಹೋಗಿ ನಿನ್ ಮರ್ಯಾದೆ ಸುಮ್ನೆ ದೇಹ ಬೆಳೆಸ್ಕೊಂಡ್ಬಿಟ್ರೆ ಸಾಕ, ಬುದ್ಧಿನೂ ಇರ್ಬೇಕು. ಕುಡಿಯೋ. ಅವಳು ಕಳಿಸಿದ್ಲು, ನೀನು ಗುಳಿ ಹಾಗೆ ಹೊರಟೋದೆ. ಹೋಗ್ಲಿ, ನನ್ನ ಸ್ಟೇಷನ್ಗೆ ಬಂದ, ಬೇರೆ ಯಾವ್ದೋ ಸ್ಟೇಷನ್ಗೆ ಹೋದೆ. ನೋಡೋ, ನಿನ್ ಮೇಲೆ ಈಗ ಬ್ಲಾಕ್ ಮಾರ್ಕ್ ಬಿದ್ದಿದೆ, ಪೊಲೀಸರು ನಿನ್ ಇಷ್ಟಕ್ಕೆ ಬಿಡ್ತಾರೆ ಅನ್ಕೊಂಡಿದ್ಯಾ? ನೋಡೋ ಪ್ರಭಾ, ಒಂದ್ಸಾರಿ ಒಂದ್ ಸ್ಟೇಷನ್ ನೋಟೆಡ್ ಆದ್ಮೇಲೆ ಎಲ್ಲೇ ಗಲಾಟೆ ಆಗ್ಲಿ, ಕೊಲೆ ಆಗ್ಲಿ, ಕಳ್ತನ ಆಗ್ಲಿ, ಮೊದ್ಲು ನಿನ್ ತಗೊಂಡೋಗಿ ಒಳಗಡೆ ಹಾಕ್ತಾರೆ. ನಾನ್ ಮಾಡೋದು ಅದೇ ಕೆಲಸ. ನನಗ್ ಗೊತ್ತು ನೀನೇನು ತಪ್ಪು ಮಾಡಿಲ್ಲ ಅಂತ, ಆದ್ರೆ ತಿಂಗಳ ಕೊನೆಗೆ ನಾವು ಇಷ್ಟು ಕೇಸು ಅಂತ ಕೊಡ್ಬೇಕಾಗತ್ತೆ. ಆಗ ದಾರಿಲಿ ಹೋಗೋರೆಲ್ಲ ಹಿಡಿದು ಬುಕ್ ಮಾಡ್ಬಿಡ್ತೀವಿ ಅಲ್ವೋ. ನನ್ ಜೊತೆ ಇಷ್ಟು ವರ್ಷ ಇದ್ದು ಇದನ್ನೆಲ್ಲ ತಿಳ್ಕೊಳ್ಳಿಲ್ಲ ಅಂದ್ರೆ ಏನ್ ಹೇಳಿ ನಿನ್ಗೆ? ಒಂದ್ಸಾರಿ ಜೈಲ್ಗೆ ಹೋಗಿ ಬಂದವ್ರಿಗೆ ಈ ಸಮಾಜ ಏನ್ ಮರ್ಯಾದೆ ಕೊಡುತ್ತೆ ಗೊತ್ತಾ? ನನ್ನ ನೋಡಿ ನಗ್ತಿದ್ಯಾ? ನಾನ್ ಜೈಲ್ಗೆ ಹೋಗಿ ಬಂದಿದ್ದು ನಿನಗ್ ಗೊತ್ತಾಗ ಮತ್ತೆ ನಗ್ತಿದ್ಯಾ? ಅಯ್ಯೋ, ಹೊಡೆದೋಯ್ತಲ್ಲಪ್ಪ. ಏನೋ ಅದು ಹೊಡೆದಾಕ್ತೆ? ನಮ್ಮಪ್ಪನ ಪೋಟಮ್ಮ. ಛೇ 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 ಛೇ, ಪೀಸ್ ಪೀಸ್ ಆಗೋಯ್ತಲ್ಲ. ಇದು ಅನಾಥಾಶ್ರಮ ಅಂದ್ರೆ ತಂದೆ ತಾಯಿ ಇಬ್ರು ಇಲ್ದಿರೋ ಮಕ್ಕಳು ಮಾತ್ರ ಇಲ್ಲಿ ಸೇರಿಸ್ಕೊಳ್ಳೋದು. ನಾನು ಹೆಚ್ಚು ದಿನ ಬದುಕೊಳ್ಳಮ್ಮ, ಯಾಕೆಂದ್ರೆ ನನ್ನ ಕಾಯಿಲೆ, ಇದನ್ನ ಸಾಕೋ ಶಕ್ತಿ ನನ್ಗಿಲ್ಲಮ್ಮ. ಮತ್ತೆ ಯಾಕೆ ಹೆತ್ತೆ? ಮಾಡಬಾರದನ್ನೆಲ್ಲ ಮಾಡಿ ಮಕ್ಕಳನ್ನ ಎತ್ತು, ಇಲ್ಲಿ ಬಂದು ನಮ್ ಪ್ರಾಣ ತಿನ್ನೋದು. ಇನ್ನು ಏನ್ ನೋಡ್ತಿದ್ಯಾ? ಹೋಗೋ. ಇವನು ಸ್ವಾತಂತ್ರ್ಯ ದೇಶದ ನೋಡಿದವನು, ಇವನನ್ನ ವಿದ್ಯಾವಂತನ ಮಾಡಿ ಇವನು ದೇಶದ ಸ್ವಾತಂತ್ರ್ಯ ಜೊತೆ ಮಾಡಬೇಕು. ಅದೇ ನನ್ನ ಯಾಕೆ ಹರಿತಿದ್ಯಾ ಅಂತ ಕೇಳ್ಬೇಡ. ಇದುವರೆಗೂ ಯಾಕೆ ಹರಿಲಿಲ್ಲ ಅಂತ ಕೇಳು.
ನಿನಗೇನು ಹುಚ್ಚಿಡ್ತಿದ್ಯಾ? ಹೌದು ಹುಚ್ಚಿಡ್ತಿದೆ, ದುಡ್ಡು ಮಾಡ್ಬೇಕನ್ನೋ ಹುಚ್ಚಿಡ್ತಿದೆ. ಈ ಪ್ರಪಂಚದಲ್ಲಿ ನಿಯತಕ್ಕೆ ಬೆಲೆ ಇಲ್ಲ ಕಣೋ, ಬೆಲೆ ಇಲ್ಲ. ಹಣ ಸಂಪಾದನೆ ಮಾಡೋದು ಅಷ್ಟು ಸುಲಭ ಅಲ್ಲ ಕಣೋ. ತಪ್ಪದಾರಿಗೆ ಹೋದ್ರೇನೆ ದಿಢೀರ್ ಹಣವಂತ ಸಾಧ್ಯ. ದುಡ್ಡು ಮಾಡೋಕ್ಕೋಸ್ಕರ ನಾನು ಯಾವ ದಾರಿಲಿ ಹೋಗೋಕ್ಕೂ ಸಿದ್ಧ. ಆದ್ರೆ ನೀನು ಆ ದಾರಿಲಿ ಹೋಗೋದಿಕ್ಕೆ ನಾನು ಬಿಡೋದಿಲ್ಲ. ನೀನ್ಯಾರೋ ನನ್ನನ್ನು ತಡಿಯಕ್ಕೆ? ಏನು ನಾನ್ಯಾರ? ಇಷ್ಟು ಬೇಗ ಮರ್ತ್ಬಿಟ್ಟಿಯ? ನಾನು ನೀನು ಒಂದೇ ತಾಯಿ ಹಾಲು ಕುಡಿದು ಬೆಳೆದವರು ಕಣೋ. ಇರ್ಬೋದು, ಆದ್ರೆ ನನ್ನ ತಂದೆ ತಾಯಿ ಬೇರೆ ಅನ್ನೋದನ್ನ ಮರ್ತ್ಬಿಟ್ಟಿಯ? ತಂದೆ ತಾಯಿ ಬೇರೆ ಆದ್ರೂ ಹೂವಿಂದ ನಾರು ಸ್ವರ್ಗಕ್ಕೆ ಹೋಗುತ್ತೆ ಅಂತ ಗೊತ್ತಲ್ಲ ನಿನಗೆ? ಗೊತ್ತು. ಇದುವರೆಗೂ ನಾನು ಹೂವನಾಗಿ ಮೃತವಾಗಿದ್ದೆ, ಆದ್ರೆ ಈಗ ವಾಪಸ್ ಕಳ್ಳಿ ಆಗ್ತೀನಿ. ಪ್ರಭಾ ದುಡುಕ್ಬೇಡ, ದುಡುಕಿ ನೀನ್ ತಪ್ಪು ದಾರಿ ಹಿಡಿದ್ರೆ ಪೊಲೀಸ್ನವ್ರು ಬಿಡೋದಿಲ್ಲ. ಕಾನೂನು ಅನ್ನೋದು ನಿಜ ಗೊತ್ತಾ? ಕಾನೂನು ಬಗ್ಗೆ ಉಪದೇಶ ಮಾಡಕ್ಕೆ ಕಾಸ್ಗೊಬ್ಬರು ಸಿಗ್ತಾರ ಕಣೋ. ನಿರಪರಾಧಿಗಳನ್ನ ಕರ್ಕೊಂಡೋಗಿ ಜೈಲ್ಗೆ ಹಾಕುವಾಗ ಅದನ್ನ ತಡೆಯಕ್ಕೆ ಯಾವ ಕಾನೂನು ಬರುತ್ತೆ? ಈ ತರ ಆಸೆ ಪಟ್ಟರೆಲ್ಲ ಕೊನೆಗೆ ಸಿರೋ ಜಾಗ ಯಾವ್ದು? ಜೈಲ್. ನನ್ನ ಜೀವನ ಶುರುವಾಗಿದ್ದು ಅಲ್ಲಿಂದ ತಾನೆ. ಆದ್ರೆ ನಾನು ಮತ್ತೆ ಜೈಲ್ಗೆ ಹೋಗಲ್ಲ, ಯಾಕೆಂದ್ರೆ ನಾನು ಪಾಠ ಕಲ್ತಿದ್ದೆ ಆ ಸ್ಕೂಲಲ್ಲಿ. ನನ್ನ ಸಿಕ್ ಚೆನ್ನಾಗಿದ್ರೆ ಮತ್ತೆ ಭೇಟಿ ಆಗ್ತೀನಿ. ಪ್ರಭಾ ನನ್ನ ಮಾತು ಕೇಳು. ಬಿಡು ಬಂಡಿ. ಏನಮ್ಮಿ ಎಲ್ಲಿದ್ಯಾ? ಏನಯ್ಯ ಒಳ್ಳೆ ಗೂಡಿ ನುಗ್ಧ ನುಗ್ತಾ ಇದೆಯಲ್ಲ, ಇಷ್ಟು ಬೇಗ ಬಿಟ್ಬಿಟ್ರ? ಬಿಡದೆ ಇನ್ನೇನ್ ಮಾಡ್ತಾರೆ, ನನ್ನಂತ ಜನ ಜೈಲ್ ಜಾಸ್ತಿ ಆಗ್ಬಿಟ್ರೆ ಊಟ ಹಾಕೋದು ಕಷ್ಟ ಅಲ್ವಾ? ಅಚ್ಚರಿ ಈಗ ಬಂದಿದ್ದೇನು? ಕೆಲ್ಸ ಕೇಳ್ಕೊಂಡ್ ಬಂದಿದ್ದಕ್ಕೆ, ನನ್ನನ್ನ ಜೈಲಿಗೆ ಕಳ್ಸಿ ಕಲಿಬಾರ್ದು ವಿದ್ಯೆ ಎಲ್ಲ ಕಲ್ಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಸಾಕ್ ಸಾಕ್, ಅದಕ್ಕೆ ಏನಾಗ್ಬೇಕು? ನಾನು ಸೌಕಾರನಾಗ್ಬೇಕು. ಹೌದಾ? ಅದಕ್ಕೆ ಖೋಟಾ ನೋಟ್ ಪ್ರಿಂಟ್ ಮಾಡು, ಇಲ್ಲ ಬ್ಯಾಂಕ್ ಲೂಟಿ ಮಾಡು. ಅದಕ್ಕಿಂತ ಇನ್ನೊಂದು ಸುಲಭವಾದ ಕೆಲಸ ಇದೆ. ಏನು? ಅದೇ ನಿನ್ನ ಮಾರ್ಬಿಡೋದು. ಏನ್ ತಮಾಷೆ ಮಾಡ್ತಿದ್ಯಾ? ತಮಾಷೆನ ಚುತ್ತರಿಕೆ, ಅದು ನಿನ್ನತ್ರ. ನಾನು ಜೈಲಿಂದ ಈಚೆ ಬರ್ತಾ ಅಲ್ಲಿ ಮಾಮೂಲಿಗೋಸ್ಕರ ನಿಂತಿರ್ತಾನಲ್ಲ ವಾಚ್ಮನ್, ಅವನ ಹತ್ರ ಹೇಳ್ಬಿಟ್ಟು ಬಂದೆ ಜೈಲ್ ಬಾಗಲ್ ಹಾಕ್ಬೇಡಮ್ಮ ಹಂಗೆ ತೆಗ್ದಿಟ್ಟಿರು, ಇವಳನ್ನ ಮಾರ್ಬಿಟ್ಟು ಹಣ ತರ್ತೀನಿ, ಅದ್ರಲ್ಲಿ 50-50 ಹಂಚ್ಕೊಳ್ಳೋಣ ಅಂತ. ಏನು ಬಿಸಿ ಬಿಸಿ ಅಂತಿದ್ಯಾ? ಜೋರಾಗಿ ಮಾತಾಡೋ, ಸುಮ್ನೆ ನನ್ನ ಹೆದರ್ಸ್ಬೇಡ. ನಾನ್ ಮಾಡಿದ್ದು ನಿನ್ ಒಳ್ಳೇದಕ್ಕೆ. ಈಗ ನೋಡು ನೀನ್ ಎಷ್ಟು ಕಿಲಾಡಿ ಆಗಿದ್ಯಾ. ಆಗಿದ್ದೀನಿ ಆಗಿದ್ದೀನಿ. ಯೋ ಏನ್ ಹಾಗ್ ನೋಡ್ತಿದ್ಯಾ? ದಂತದ ಬೊಂಬೆ ಒಳ್ಳೆ ಪೀಸು, ಯಾವನಿಗೆ ಮಾರಿದ್ರು ಬಂಡವಾಳಕ್ಕೆ ಏನು ಮೋಸ ಇಲ್ಲ. ನಿಜವಾಗ್ಲೂ ನನ್ನ ಮಾರ್ಬಿಡ್ತೀಯ? ಹಾಗೆ ಅನ್ಕೊಂಡಿದ್ದೆ, ಆದ್ರೆ ನಿನ್ ಮುಖ ನೋಡಿದ ಮೇಲೆ ನನಗೇನೋ ಇಲ್ಲಿ ಬೊಕ್ಕು ಬೊಕ್ಕು ಅಂತ ಓದಿತಾ ಇದೆ. ಅದನ್ನೋಗಿ ಯಾರ ಹತ್ರ ಹೇಳಿ? ಇರ್ಲಿ, ಈಗ ನೀನು 10,000 ರೂಪಾಯಿ ಮಾಲ್ ಸಾಲ ಕೊಡ್ಬೇಕು. ಮಾಲ? ಅದು 10,000 ರೂಪಾಯಿಗೆ? ನಾನ್ 3-4 ಸಾವಿರ ರೂಪಾಯಿಗೆ ತಿಂಗಳೆಲ್ಲ ಮಾರ್ ಜೀವನ ಮಾಡ್ತೀನಿ. ಅವೆಲ್ಲ ನನಗೆ ಬೇಕಾಗಿಲ್ಲ. ಈಗ ನೀನ್ ನನಗೆ ಸಾಲ ಕೊಡ್ತೀಯಾ ಅಥವಾ ನಿನ್ನ ತಗೊಂಡೋಗಿ ಮಾರ್ಬಿಡ್ಲಾ? ಅಯ್ಯೋ ನನ್ ಹತ್ರ ಅಷ್ಟಿಲ್ಲ. ಅದಕ್ಕೆ ನಿನ್ಗೊಂದ್ ಜಾಗ ಹೇಳ್ತೀನಿ. ಜಾಗನ? ಯಾವ್ದು ಅದು? ಮಾಲ್ ಬೇಕಾ? ಅದು ಸಾಲ. ಕೇಳಿದ್ರ ಕೇಳಿದ್ರ ನೀವು? ಮಾಲ್ ಬೇಕಂತೆ, ಅದು ಸಾಲ. ಅದು ನನ್ನ ಹತ್ರ ಬಂದು ಕೇಳ್ತಾ ಇದ್ದ. ಲೇ ಮಿಸ್ಟರ್, ನಮ್ ವ್ಯಾಪಾರ ಕ್ಯಾಶ್ ಅಂಡ್ ಕ್ಯಾರಿ. ಈ ಕೈಲಿ ಮಾಲ್ ಕೊಡ್ತೀವಿ, ಈ ಕೈಲಿ ಕ್ಯಾಶ್ ತಗೊಳ್ತೀವಿ. ಅಂಡರ್ಸ್ಟ್ಯಾಂಡ್? ಅಯ್ಯೋ ಇದೆಲ್ಲ ವ್ಯಾಪಾರದಲ್ಲೂ ಇರೋದೇ. ಆದ್ರೆ ಒಂದೊಂದ್ ಸಾರಿ ಗಿರಾಕಿ ನೋಡಿ ಸಾಲ ಕೊಡ್ತಾರೆ. ಹೌದಾ? ನನ್ನ ಹತ್ರ ಸಾಲ ಕೇಳೋಕೆ ನಿಮಗೇನ್ ಅನುಭವ ಇದೆ? ನಾನು ಜೈಲ್ಗೆ ಹೋಗಿ ಬಂದವನು, ಇದಕ್ಕಿಂತ ಜಾಸ್ತಿ ನಿಮ್ಗೆ ಏನ್ ಬೇಕು ಹೇಳಿ. ಹೌದಾ? ವೆರಿ ಗುಡ್. ಜೈಲ್ನಲ್ಲಿ ಇದ್ದು ಬಂದವನು ಅಂದ್ಮೇಲೆ ಸಾಲ ಕೇಳೋದು ಲಕ್ಷಣ ಅಲ್ಲ. ನಿನ್ನಂತವನು ಏನೇ ಇದ್ರು ನನ್ನಂತವನ್ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೋಬೇಕು. ಏನಂತೀಯ? ಅರ್ರೇ ಅರ್ರೇ, ಇಷ್ಟು ಸಲೀಸಾಗಿ ನೀನ್ ಪಾಲ್ ಕೊಡ್ತೀನಿ ಅಂತ ಹೇಳಿದ್ಮೇಲೆ ಸಾಲ ಕೇಳೋಕ್ ನಾನೇನ್ ಬಕರ? ನಾವು ಸಾರಿ, ಈಗ ನಾನ್ ಏನ್ ಮಾಡ್ಬೇಕು? ಏನೂ ಇಲ್ಲ. ಗೌರ್ಮೆಂಟ್ ಗೋಡೌನ್ ನಲ್ಲಿ 1 ಕೋಟಿ ರೂಪಾಯಿ ಸರಕಿದೆ. 1 ಕೋಟಿ ರೂಪಾಯಿನ? ಅದನ್ನ ನೀನು ಹೊಡ್ಕೊಂಡು ಬಂದ್ರೆ 50-50 ಅಂದ್ರೆ 50 ಲಕ್ಷ ರೂಪಾಯಿ ನನಗೇನಾ? ಹೌದು. ಇಡ್ಕೊಮ್ಮ, ನನ್ನ ಕೊಡಮ್ಮ ಕೈ.
ಒಂದು ಕಡಿಗೊಳ್ಳ ಒಂದು ಕಡಿ ತಗೊಳ್ರು, ಇದು ನೀವು ಮಾಡಿರೋ ಕಾರ್ಯಕ್ಕೆ ಒಂದು ಚಿಕ್ಕ ಕಾಣಿಕೆ. ನಮ್ಮ ವ್ಯಾಪಾರದಲ್ಲಿ ಎದುರಾಳಿನೇ ಇರಬಾರ್ದು. ಸೀಸರ್ ಎಂಥ ಕಿಲಾಡಿ, ಅವನನ್ನೇ ಬಿಟ್ಟವನಲ್ಲ ನಾನು. ಇನ್ನ ಇಂಥವ್ರು ಮಳೆ ಬಿದ್ದಾಗ ಅಣಬೆಗಳು ಹುಟ್ಕೊಳ್ಳೋತರ ದಿಢೀರ್ನ ಹುಟ್ಕೊಂಡ್ಬಿಡ್ತಾರೆ. ಇಂಥವನ್ ಜೊತೆ ನನ್ನ ಪಾರ್ಟ್ನರ್ಶಿಪ್ ಇಟ್ಸ್ ಹೈಲಿ ಇಂಪಾಸಿಬಲ್. ಪೊಲೀಸ್ನವರು ಈಗಾಗಲೇ ಅವನ ಮೇಲೆ ಕಣ್ಣಿಟ್ಟಿದ್ದಾರೆ. ಇನ್ಮೇಲೆ ಇಂಥದ್ದೇನಾದ್ರೂ ನಡೆದ್ರೆ ಮೊದಲು ಪೊಲೀಸ್ನವರು ಹಿಡಿಯೋದು ಅವನನ್ನು. ಮಿಸ್ಟರ್ ಮದನ್, ಪಾರ್ಟ್ನರ್ಶಿಪ್ಗೆ ಒಪ್ಸಿ 50% ಕೊಡ್ತೀನಿ ಅಂತ ನಂಬಿಸಿ ಕೂಡ್ಲೇ ಪೊಲೀಸನ್ ಕಳಿಸಿದ್ಯಾ? ಈಗ ನನ್ಗೆ 50% ಬೇಡಮ್ಮ, 75% ಅಂದ್ರೆ 75% ನೀನು ಕೊಟ್ರೆ ಸರಿ. ಇಲ್ಲ, ಈ ನಿನ್ ಗೋಡೌನ್ ಅಲ್ಲಿರೋ ಮಾಲ್ನೆಲ್ಲ ಖಾಲಿ ಮಾಡ್ಕೊಂಡು ನಿನ್ ಕೈಗೆ ಒಂದು ಪೆನಾಯಿಲ್ ಬಾಟ್ಲ್ ಕೊಟ್ಟು ಹೋಗ್ತೀನಿ. ನೀನ್ ಆರಾಮಾಗಿ ಕೂತ್ಕೊಂಡು ತೊಳಿತಾ ಇರು. ಓಕೆನೇನೋ ಮದನ? ನನ್ ಜಾಗಕ್ಕೆ ಬಂದು ನನ್ನ ಎದುರಿಗೆ ಕೂತ್ಕೊಂಡು ನನ್ನೇ ವಾಶ್ ಔಟ್ ಮಾಡ್ತೀನಿ ಅಂತೀಯ? ಏಯ್, ಇವನ್ ಆಚೆ ಹೋಗಿದಾಗ ಇವನನ್ನ ಕಿನ್ ಮಾಡ್ರು. Yeah.
ಅಯ್ಯೋ ಎಲ್ಲಿಯ ಕರಿ ಮದನಗೋಪಾಲ? ಏಯ್ ಮಿಸ್ಟರ್ ಮದನಗೋಪಾಲ, ಇವತ್ತಿಗೆ ಕಟ್ಟು ನಿನ್ನ ಬಾಲ. ಏಯ್ ಬಾರೋ ಇಲ್ಲಿ, ಕಮೋನ್ ಕಮೋನ್. ಇನ್ನು ಮುಂದೆ ನನ್ನ ಕಾರ್ಯಕ್ರಮ ಏನು ಗೊತ್ತಾ? ಓಕೆ ಮಿಸ್ಟರ್ ಮದನಗೋಪಾಲ, ಇಷ್ಟಕ್ಕೆ ಮುಗೀತು ಅಂತ ತಿಳ್ಕೋಬೇಡ. ಇದು ಬರೀ 25%, ಇನ್ನು 75%ಗೆ ಹೋಗಿ ಒಂದು ಲಾರಿ ತರ್ತೀನಿ. ಬರ್ಲಾ? ಬರ್ತೀನಿ. ನನಗೆ ಚಳ್ಳನ್ ತಿನ್ನಿಸ್ಬಿಟ್ಟು ಹೋಗ್ತೀಯಾ? ನೀನ್ ಇಲ್ಲಿಗೆ ಬಂದು ಇಷ್ಟೆಲ್ಲ ಮಾಡೋದಕ್ಕೆ ನಿನ್ಗೆ ಯಾರು ಕುಮ್ಮ ಕೊಟ್ಟಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಅವಳ ಸುಮ್ಮನೆ ಬಿಡ್ತೀನಿ ಅಂದ್ಕೊಂಡಿದ್ದೀಯಾ? ನೋ, ನೆವರ್. ಏಯ್ ಎತ್ಕೊಂಡ್ಬಂದ್ರು ಅವಳ. ಏನು ಮದುವೆ ಮಾಡ್ತೀವಿ? ನನಗೆ ತಾಳಿ ಕಟ್ಟವನು ಈ ಪ್ರಪಂಚದಲ್ಲಿ ಯಾವನೇ ಅವನು? ಯೋ ಯಾವನೇ ನೀನು? ಜಾಸ್ತಿ ಮಾತಾಡಿದ್ರೆ ಹೊಟ್ಟೆಗೆ ಹಾಕ್ಬಿಡ್ತೀನಿ. ಬಿಡು, ಓಕೆನಾ? ನನ್ನ ಭಾಗದ ಹೊಂದ ಬೊಂಬೆ, ನನ್ನ ಬಾಳಲಿ ಬಂದ ರಂಭೆ, ಸಂತೋಷ ತಂದ ದೇವಿಯೇ, ಸೌಭಾಗ್ಯ ತಂದ ಲಕ್ಷ್ಮಿಯೇ, ನನ್ನ ಭಾಗದ ಹೊಂದ ಬೊಂಬೆ, ನನ್ನ ಬಾಳಲಿ ಬಂದ ರಂಭೆ, ಸಂತೋಷ ಸೇವಂತಿಗೆ ಪ್ರೀತಿಯೇ ಹೂವಿನ ಮೃದು ಹಾಸಿಗೆ, ನೀನಾಡಿದ ಈ ಸವಿ ಮಾತಿಗೆ ನೀಡಲೇ ಈಗಲೇ ಸಿಹಿ ಕಾಣಿಕೆ, ಎಂಥ ಮಾತನಾಡಿದೆ ಮುದ್ದು ಮಲ್ಲಿಗೆ, ಒಂದೇ ಒಂದು ನೀಡುವ ನನ್ನ ಕೆನ್ನೆಗೆ, ನನ್ನ ಭಾಗದ ಹೊಂದ ಬೊಂಬೆ, ನನ್ನ ಬಾಳಲಿ ಬಂದ ರಂಭೆಯೇ.
ಸಂತೋಷ ತಂದ ದೇವಿಯೇ, ಸೌಭಾಗ್ಯ ತಂದ ಲಕ್ಷ್ಮಿಯೇ. ಎಂಥ ಹಾಯಾಗಿದೆ ಕಾಮನ ಹುಣ್ಣಿಮೆ ಕಂಡಂತಿದೆ. ನಿನ್ನೊಂದು ಮಾತನು ನಾ ಹೇಳಲೇ, ನಿನ್ನೊಂದು ನಲ್ಲನೆ ನಾ ಕೇಳಲೇ. ಬಾಬೇಗನೆ ಬರಿ ಮಾತೇತಕೆ ಅಲ್ಲಮ್ಮ. ಜಿಲೇಬಿ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿ ನಿನ್ನ ಮದುವೆ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡು ತಾಳಿ ನೋಡು. ನಾನ್ ಯಾರು ಅಂತ ಗೊತ್ತು ತಾನೆ? ಈ ಕಚ್ಚಾರೋಪಲ್ಲ ನಮ್ಮ ಹತ್ರ ಇಟ್ಕೋಬೇಡಮ್ಮ. ಏ ನೋಡ, ಈಗಾಗ್ಲೇ ಜೈಲ್ಗೆ ಹೋಗಿ ಬಂದಿದ್ದೀನಿ. ನನ್ನ ಹತ್ರ ಏನಾದ್ರು ಮಾಡಿದ್ರೆ ಇಲ್ಲ ಕಾಚಾಕು ಕಾಚಾಕ್ ಅಂದ್ಬಿಟ್ಟು ಮತ್ತೆ ಜೈಲ್ ಕೂಡ ಬಿಡ್ತೀನಿ. ನಿನ್ ದಮ್ಮಯ್ಯ ಅಂತೀನಿ, ನಾನ್ ಬಿಟ್ಬಿಡಯ್ಯ. ಬಿಡಕ್ಕಲ್ಲಮ್ಮ, ನೀನು ಕಟ್ಕೊಂಡಿರೋದು ನಾನ್ ಎಷ್ಟು ಒಳ್ಳೆ ಮನುಷ್ಯ ಆಗಿದ್ದೆ. ಕೆಲ್ಸ ಬೇಕು ಅಂತ ಬಂದು ಕೇಳಿದ್ದಕ್ಕೆ ನನ್ನ ಜೈಲಿಗೆ ಕಳಿಸ್ತೀಯ, ಅದಕ್ಕೆ ನನಗೆ ಇಷ್ಟೊಂದು ಛತ್ರಿ ಬುದ್ಧಿ ಬಂದಿರೋದು. ಅಯ್ಯೋ ನನ್ ತಪ್ಪಾಯ್ತು, ಬಿಟ್ಬಿಡಯ್ಯ. ಇನ್ನೆಂತ ಹೇಗ್ ಮಾಡಲ್ಲ, ಇನ್ನೊಂದ್ಸಲ ನೀನ್ ಮಾಡೋದಿಕ್ಕೆ ನಾನು ಬಿಟ್ರೆ ತಾನೆ. ನಾನು ಇಷ್ಟೊಂದು ಲಕ್ಷ್ಮಿನ ಸಂಪಾದನೆ ಮಾಡೋದಿಕ್ಕೆ ದಾರಿ ತೋರಿಸದ ಮಹಾಲಕ್ಷ್ಮಿನೇ ನೀನು, ಅದಕ್ಕೆ ನೀನ್ ನನ್ನ ಬಿಟ್ಟೋಗ್ಕೂಡ್ದು ಅಂತ ನಿನ್ ಕುತ್ತಿಗೆಗೊಂದ್ ತಾಳಿ ಕಟ್ಟಿ ಇಲ್ಲೇ ಇರಿಸ್ಕೊಂಡಿರೋ ಈ ಆಸ್ತಿ ಬಂಗ್ಲೆ ಎಲ್ಲ ನಿನಗೋಸ್ಕರಮ್ಮ. ಇಂತ ಸಮಯದಲ್ಲಿ ಅದು ಇದೆಲ್ಲ ಮಾತಾಡಿ ಟೈಮ್ ನ ವೇಸ್ಟ್ ಮಾಡ್ಬೇಡಮ್ಮ. ಬರಜ ಬಾಬಾ ಮಾಡ್ಬೇಡ. ಯಾವನ ಕಚಡ ನನಗ, ಅದಕ್ಕೆ ಕಂಗಾಡ್ತಿದ್ಯಾ? ನಾನು ಬಾಗಿಲು ತೆಗಿಯಕ್ ಹೋಗ್ತಾ ಇದ್ದೀನಿ, ಒಳ್ಳೆ ಕಿರಿ ಕೇಳ್ದು ಬಿತ್ಕೊಂಡಿರೆ ಬರ್ತೀನಿ. ಕಾಲ್ ಮುರ್ದಾಕ್ಬಿಡ್ತೀನಿ ನೋಡು. ಓ ಯಾವನ ನನ್ ಫಸ್ಟ್ ನೈಟಿಂಗ್ ನ ಡಿಸ್ಟರ್ಬಿಂಗ್ ಮಾಡೋದು. ಬರ್ಬೇಕು ಬರ್ಬೇಕು ಖಂಡಿತ, ನೀವು ಇಲ್ಲಿಗೆ ಬಂದೇ ಬರ್ತೀರ ಅಂತ ನನಗೆ ಗೊತ್ತಿತ್ತು. ಐ ಆಮ್ ಸಾರಿ, ಮದುವೆಗೆ ನಾನು ನಿಮ್ಮನ್ನ ಕರೆಯಕ್ಕಾಗ್ಲಿಲ್ಲ, ಆದ್ರೆ ಇವಾಗ ನೀವು ಬಂದಿದ್ದೀರಲ್ಲ, ರಿಯಲಿ ನೀವು ಗ್ರೇಟ್. ನಿನ್ನ ಮದುವೆಗೆ ಶುಭಾಶಯ ಹೇಳಕ್ ಬರಲಿಲ್ಲ, ಇದೇನು ಅಂತ ಗೊತ್ತು ತಾನೆ? ಆಹಾ ಗೊತ್ತು, ನನ್ನ ಒಳ್ಳೆತನಕ ನಿಮ್ ಡಿಪಾರ್ಟ್ಮೆಂಟ್ ಅವರು ನಾನು ಕೊಟ್ಟಿದ್ ಉಡುಗೊರೆ ಅಲ್ವಾ, ಇದನ್ ಮರೆಯಕ್ಕಾಗತ್ತಾ? ಮಿಸ್ಟರ್ ಶೇಖರ್, ಈ ಸೈಜ್ ತುಂಬಾ ಚಿಕ್ಕದು, ನನ್ನ ಕೈಗಾಗುವಂತ ಬೇಡಿ, ಇನ್ನೂ ನಿಮ್ ಡಿಪಾರ್ಟ್ಮೆಂಟ್ ಅವರು ತಯಾರು ಮಾಡಿಲ್ಲ. ಇದು ನಿಮ್ದೇ ಸೈಜು ಮಿಸ್ಟರ್ ಪ್ರಭಾಕರ್, ಗವರ್ಮೆಂಟ್ ಗೋಡನ್ನಲ್ಲಿ ಔಷಧಿಗೆ ಅಂತಿಟ್ಟಿದ್ ಗಾಂಜಾನ ಕಳ್ತನ ಮಾಡಕ್ ಪ್ರಯತ್ನ ಪಟ್ಟ ಆಪಾದ್ನೆ ಮೇಲೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ಅರೆಸ್ಟ್ ವಾರಂಟ್ ತಂದಿದ್ಯಾ ಅಂತ ಹುಚ್ಚು ಪ್ರಶ್ನೆ ಎಲ್ಲ ಕೇಳ್ಬೇಡಿ, ಅದನ್ನು ತಂದಿದ್ದೀನಿ, ಯು ಕ್ಯಾನ್ ಹ್ಯಾವ್ ಇಟ್. ಪರವಾಗಿಲ್ಲ, ಮೊದಲಿಗಿಂತಲೂ ಈಗ ನಿಮ್ ಡಿಪಾರ್ಟ್ಮೆಂಟ್ ಅವರು ಸ್ವಲ್ಪ ಬುದ್ಧಿವಂತರಾಗಿದ್ದಾರೆ. ಇವರು ಸದಾಶಿವ್ ಅಂತ, ನನ್ನ ವಕೀಲರು. ಇದು ನಾನು ಕೋರ್ಟಿಂದ ತಗೊಂಡಿರೋ ನಿರೀಕ್ಷಣಾ ಜಾಮೀನ್, ಅಂದ್ರೆ ಆಂಟಿಸಿಪೇಟರಿ ಬೆಲ್ಟ್.
ಅದು ನಿನಗೂ ಗೊತ್ತು. ಯಾಕೆ ನಾನು ಆ ರೀತಿ ಮಾಡಿದೆ ಅಂತ ನನಗೂ ಗೊತ್ತಿಲ್ಲ. ಯಾಕೆಂದ್ರೆ ನಾನು ಒಬ್ಬ ತಿಕ್ಲ. ಅರೆ ಕ್ರ್ಯಾಕ್, ಏನಮ್ಮ ಡಾಕ್ಟ್ರ ಹೇಳು? ಇವ್ರು ಮಾನಸಿಕ ರೋಗಿಯಾಗಿರೋದು ನಾನೇ ಟೆಸ್ಟ್ ಮಾಡಿದ್ದೀನಿ. ತಗೊಳ್ಳಿ ಸರ್ಟಿಫಿಕೇಟ್, ಸ್ವಲ್ಪ ದೂರ ನಿಂತ್ಕೊಳ್ಳಿ, ಇಲ್ದಿದ್ರೆ ಕಚ್ಚಿಬಿಡ್ತಾರೆ. ಗೌರ್ಮೆಂಟ್ ಗೋಡೌನ್ ನುಗ್ಗಿ ಮಾಲ್ ನೋಡಿದ್ರೆ ಹೊರತು ನಾನು ಅದನ್ನ ಕದಿಲಿಲ್ಲ. ಅದು ನಿಮ್ಗೂ ಗೊತ್ತು. ಡಾಕ್ಟ್ರ ನಾನು ಇಲ್ಲಿವರೆಗೂ ಎಷ್ಟು ಜನ ಕಚ್ಚಿರ್ಬಹುದು? ನಾಲ್ಕು ಜನಕ್ಕೆ. ಇವ್ರನ್ನೂ ಸೇರಿಸಿದ್ರೆ ಐದ್ ಜನ ಆಗ್ತಾರೆ. ಪಾಪ ಇವ್ರು ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಕಚ್ಚಲ್ಲ. ಕಮಾನ್ ಲೇ ಶೇಖರ ನಿಂತ್ಕೊಳ್ಳು, ಇಲ್ಲಿವರೆಗೂ ಬಂದ್ಬಿಟ್ಟು ಏನೇನ್ ಬೇಡವಾ? ಲಕ್ಕಿಲ್ಲ ಹೋಗು, ನಿನಗೆ ಕೆಲ್ಸ ಆಯ್ತಲ್ಲ, ಜಾಗ ಖಾಲಿ ಮಾಡಿ. ಆಹಾ ಮಲಗಿರೋ ಪೋಸ್ ನೋಡು, ಒಳ್ಳೆ ಕ್ಲಿಯರ್ ಪಾತ್ರ ಮಲಗಿದ ಮಲಗಿಬಿಡಿದ. ಎದಳಮ್ಮ ಜಿಲೇಬಿ ನೋಡು, ನಿನಗೋಸ್ಕರ ಸ್ಟ್ರಾಂಗ್ ಆಗಿ ಇಂಡಿಯನ್ ಕಾಫಿ ಮಾಡ್ತಂತಿದ್ದೀನಿ. ತಗೋ ಲಕ್ಷ್ಮಿವಾಗಿ ಸೀರೆ ಉಟ್ಕೊಂಡು ಕಾಫಿ ಕೊಡಿ. ತಗೋರಿಕೆ ನಿನ್ಗೋಸ್ಕರ ನನ್ನ ಕೈಯಾರ ಕಾಫಿ ಮಾಡ್ತಂದ್ರೆ ಎಂತ ಕೆಲಸ ಮಾಡ್ಬಿಟ್ಟಿಲ್ಲೇ? ಸುಮ್ನೆ ಯಾಕೆ ನನ್ನ ಪ್ರಾಣ ಹೆಂಡತಿಯಾ, ನನ್ ಬಿಟ್ಬಿಡಯ್ಯ. ಏ ತೂ ಚಿಲ್ರೆ, ತಾಳಿ ಕಟ್ಟದ್ಮೇಲೆ ಹೆಂಡತಿನ ಯಾವನಾದ್ರೂ ಬಿಟ್ಬಿಡ್ತಾನೇನೆ? ನೋಡು ನಾನ್ ಯಾರಿಗೂ ಹೇಳುದಿಲ್ಲ, ನಿನ್ ವಿಷಯ ಕೇಳಿದ್ರೆ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತೀನಿ. ಪ್ಲೀಸ್ ಮೊದ್ಲು ನನ್ನ ಬಿಡಯ್ಯ. ಯಾರಿಗೂ ಏನ್ ಹೇಳಲ್ವಾ? ದೇವ್ರಾಣಿಗೂ ಹೇಳಲ್ಲ. ರಾತ್ರಿ ನಾನು ಏನೇನೋ ಮಾಡದ್ನಲ್ಲ ಅದು ಹೇಳಲ್ವಾ? ಹೇಳಲ್ಲ ಕಣಯ್ಯ. ಈಗ ನಾನು ಮಾತು ಹೇಳ್ತೀನಿ ಕೇಳ್ತೀಯ? ಒಂದೇನೆ ಲೇ ಜಿಲೇಬಿ, ನೂರ್ ಹೇಳಿ ಕೇಳ್ತೀನಿ. ನೋಡು ನನಗಿಂತ ಸುಂದರವಾಗಿರುವಂತ ಒಂದು ಒಳ್ಳೆ ಹುಡುಗಿನ ನೋಡಿ ನಿಂಗ್ ಮದ್ವೆ ಮಾಡ್ತೀನಿ, ನನ್ ಬಿಟ್ಬಿಡಯ್ಯ. ಈಗ ನಾನೊಂದ್ ಮಾತು ಹೇಳ್ತೀನಿ, ನೀನ್ ಕೇಳ್ತೀಯ? ನನಗೆ ಈ ಪ್ರಪಂಚದಲ್ಲಿ ನಿನಗಿಂತ ಸುಂದರವಾದ ಹುಡುಗಿ ಯಾರು ಇಲ್ಲ. ಅಕಸ್ಮಾತ್ ಇದ್ರು ನನಗೆ ಬೇಕಾಗಿಲ್ಲ. ನೀನೇ ನನ್ನ ಹೆಂಡತಿ, ನಾನೇ ನಿನ್ ಗಂಡ. ಇದನ್ನ ತಾಳಿ ಕಟ್ಟಕ್ ಮುಂಚೆನೆ ನಾನು ನಿರ್ಧಾರ ಮಾಡ್ಕೊಂಡೆ. ಸುಮ್ನೆ ಲೊಲೊಲೊಲೊ ಅಂತ ಬಗುಳ್ತಾ ಇರ್ಬೇಡ, ಬಿದ್ಕೊಳೆ. ನೋಡು ಇಲ್ಲಿ ಒಬ್ಳೆ ಇರಕ್ಕೆ ನೀನ್ ಬೋರ್ ಆಗ್ಬಹುದು, ನಾನು ಹೋಗಿ ನಿಮ್ಮ ಅಜ್ಜಿನ ಕರ್ಕೊಂಡ್ ಬರ್ತೀನಿ, ಬರ್ಲಾ? ಸರಿ. ಕೇಳ್ರಿ ಕೇಳ್ರಿ ಎಲ್ಲ ಕೇಳ್ರಿ, ಇನ್ಮೇಲೆ ಎಲ್ರು ನಮ್ ಮಾತು ಕೇಳ್ಬೇಕು. ಯಾರಾದ್ರೂ ನಮ್ ಮಾತ್ ಮೀರಿದ್ರೆ ಅವ್ರನ್ನ ಸಿಕ್ಕಿದ ಕಡೆ ಕೊಚ್ಚಾಕ್ಬಿಡ್ತೀವಿ. ಇನ್ಮೇಲೆ ಏರಿಯಾ ನಮ್ದು, ನಿಮ್ ಪ್ರಭಾಕರ್ ಸೋತು ನಮ್ಗೆ ಶರಣಾಗಿದ್ದಾನೆ. ಈ ಏರಿಯಾದಿಂದ ಅವನಿಗೊಂದು ಬಿಡಿಕಾಸಾಗ್ಲಿ, ಒಂದು ತುಂಡು ಮಾರಾಣಿ ಕೊಟ್ರೆ ಈ ಏರಿಯಾ ಸುಟ್ಟಾಕ್ಬಿಡ್ತೀವಿ. ಗೊತ್ತಾಯ್ತಾ? ಹುಷಾರ್. ಇನ್ ಹತ್ತೆಂಟು ಸೋದರಲ್ಲಿ ನಿಮ್ ನಿಮ್ ಕಾಣಿಕೆನ ನಮ್ ಕಾಣತ ತಂದು ಹಾಕ್ಬೇಕು, ಹೋಗ್ರಿ. ನನ್ನ ಮೇಲಿನ ದ್ವೇಷನ ಈ ಬಡವ್ರ ಮೇಲೆ ಯಾಕೆ ತೀರಿಸ್ಕೋತಿದ್ದೀರಾ? ನಿಮಗೆ ನಿಜವಾಗ್ಲೂ ದಮ್ ಇದ್ರೆ ನಿಮ್ ಮುಂದೆನೆ ನಿಂತಿದ್ದೀನಿ. ಅದೇನ್ ಕೀಳ್ಬೇಕಂತಿದ್ದೀರೋ ಕೀಳ್ರೋ. ಎರಡು ನಿಮಿಷ ಟೈಮ್ ಕೊಡ್ತೀನಿ, ಮುಚ್ಕೊಂಡು ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲಾಂದ್ರೆ ನಡೆಯೋದೆ ಬೇರೆ. ಹಾ
ಇಷ್ಟೆಲ್ಲ ಆದ್ರೂ ಪೊಲೀಸ್ ಕಂಪ್ಲೇಂಟ್ ಕೊಡಬೇಡಿ ಅಂತ ಯಾಕೆ ಹೇಳಿದ್ರಿ ಬಾಸ್? ಪೊಲೀಸ್ನವರು ಅವ್ರನ್ನ ಅರೆಸ್ಟ್ ಮಾಡ್ತಾರೆ, ಕಾನೂನು ಅವನಿಗೆ ಜಾಮೀನು ಕೊಡುತ್ತೆ, ಮತ್ತೆ ಅವನು ಹೊರಗಡೆ ಬರ್ತಾನೆ. ಇದು ನನಗೆ ಇಷ್ಟ ಇಲ್ಲ. ನನ್ನ ಅವನ ಮಧ್ಯೆ ಯಾವ ಪೊಲೀಸು ಯಾವ ಕಾನೂನು ಇರಬಹುದು? ನನ್ನ ಜೀವನದಲ್ಲಿ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಸಾಕಿರೋ ನನ್ನ ತಮ್ಮಂದಿರ ಸಾವಿಗೆ ಕಾರಣ ಆದ ಅವನಿಗೆ ಇಷ್ಟು ಸುಲಭವಾಗಿ ಶಿಕ್ಷೆ ಕೊಡಲ್ಲ. ಅವನು ಹೇಗೆ ನನಗೆ ಸಾಯೋವರೆಗೂ ಕೊರಗೋ ಹಾಗೆ ಮಾಡಿದಾನು, ಹಾಗೆ ಅವನು ನರಳಿ ನರಳಿ ಸಾಯ್ಬೇಕು. ಹೋಗಿ ಬಾಸ್, ಅವ್ರ ಮನೆಗೆ ನುಗ್ಗಿ ಎಲ್ಲರನ್ನ ಕೊಚ್ಚಾಕ್ಬಿಡ್ತೀವಿ. ಇಲ್ಲ, ಇದು ಅಷ್ಟು ಸುಲಭ ಅಲ್ಲ. ಈಗ ಅವನು ಬಹಳ ಎತ್ತರವಾಗಿ ಬೆಳೆದಿದ್ದಾನೆ. ಅವನಿಗೆ ಶಕ್ತಿಯಿಂದಲ್ಲ ಯುಕ್ತಿಯಿಂದ ಹೊಡಿಬೇಕು. ಈ ವಿಷಯ ಕೇಳಿ ನನಗೆ ಬಹಳ ದುಃಖ ಆಯ್ತು. ಸುಮಾರು 15-20 ಕೊಲೆ ಮಾಡಿರೋ ಈ ಮೈಕೆಲ್ಗೆ ಅವನ್ಯಾವ ಮಹಾ? ನೀವು ಆ ಯೋಚನೆ ಬಿಡಿ. ನನ್ ಬಗ್ಗೆ ನಾನೇನು ಹೆಚ್ಚಿಗೆ ಹೇಳ್ಕೋಬೇಕಾದೇನಿಲ್ಲ. ನನ್ ರೂಪ, ಯೌವನ, ಮೈಮಾಟ ನೋಡ್ತಿದ್ರೆ ಸಾಕು. ಸಮಯಕ್ಕೊಂದು ಹೆಸರಿಟ್ಕೊಂಡು ಇವಳ್ದು ನಿಜವಾದ ಹೆಸರೇ ಮರ್ತೋಗ್ಬಿಟ್ಟಿದೆ. ನೀವು ಕಣ್ಮುಚ್ಚಿ ಬಿಡೋದ್ರಲ್ಲಿ ನಿಮ್ ವೈರಿ ಖಾಲಿಯಾಗಿರ್ತಾನೆ. ಗುಡ್. ನಮ್ಮಜ್ಜಿಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಹೇಳ ತಂದಿದ್ಯಾ? ಹೇಳ ತಂದಿದ್ಯಾ? ಹೇಳು ಹೇಳು ಏನಾಯ್ತು? ಆಶಾ, ಇದನ್ನ ನಾನ್ ಮಾಡಿಲ್ಲ, ಮದನ್ ಕಡೆಯವ್ರು ಮಾಡಿದ್ದು. ಸುಳ್ಳು, ನೀನ್ ಸುಳ್ಳು ಹೇಳ್ತಿದ್ಯಾ? ನಮ್ಮಜ್ಜಿ ನೇರೆ ಕೊಂದಿದ್ದು. ಆಶಾ, ಹುಚ್ಚು ಜಗಾಡ್ಬೇಡ. ನನ್ ಮೇಲೆ ಸೇಡ್ ತೀರಿಸ್ಕೊಳ್ಳೋಕೋಸ್ಕರ ಅವ್ರು ಈ ರೀತಿ ಮಾಡಿದ್ದಾರೆ. ಅಂದ್ರೆ ನಿಮ್ ಸ್ವಾರ್ಥಕ್ಕೋಸ್ಕರ ನಮ್ಮ ಅಜ್ಜನ ಬಲೆ ಕೊಟ್ಟ್ಯಾ? ಈ ಕೊಲೆ ನೇನೆ ಕಾಡು. ಸಮಾಧಾನ ಮಾಡ್ಕೊಳ್ಳಿ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಅವ್ರು ಮಾಡಿರೋ ಅನ್ಯಾಯಕ್ಕೆ ಕೊಲೆ ಮಾಡ್ತೀಯಾ? ಮಾಡ್ತೀಯ? ಏನ್ ಮಾಡ್ತೀಯಾ? ಒಂದ್ ಸಾರಿ ರಕ್ತದ ರುಚಿ ಕಂಡವನು ಒಂದ್ ಕೊಲೆ ಏನು, 100 ಕೊಲೆ ಬೇಕಾದ್ರೆ ಮಾಡ್ತೀಯಾ? ಆಶಾ, ಆಶಾ ನಾನು ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೋಬೇಕಾ? ನೀನ್ ಹೇಗಿದ್ದೆ ಹೇಗಾಗಿದ್ಯಾ ಅನ್ನೋದನ್ನ ಕಣ್ಣಾರೆ ನೋಡಿದ್ದೀನಿ. ಇನ್ನೂ ಅರ್ಥ ಮಾಡ್ಕೋಬೇಕಾ? ನೋಡು, ಹೀಗೆಲ್ಲ ಮಾತಾಡ್ ನನ್ ಮನ್ಸು ನೋಯಿಸ್ಬೇಡ. ನಿನಗೂ ಮನಸ್ಸಿದ್ಯಾ? ಮುಚ್ಚ ಬಾಯ್, ನನ್ ಮಾತು ಹೇಳು. ಕೇಳಲ್ಲ ಅಜ್ಜಿ. ಪ್ರಕಾಶ್, ಮುಂದಿನ ಏರ್ಪಾಡು ಮಾಡಿ. Thank you.
ಸತ್ತವರೆಲ್ಲ ನೋಡ್ತಿದ್ದಾರೆ, ಅವ್ರೇನ್ ತಪ್ಪು ತಿಳ್ಕೊಳ್ಳಲ್ವಾ? ಓಹೋಹೋ, ಅಯ್ಯನಮ್ಮ ಇಷ್ಟೊಂದು ಕುಡಿತಿದ್ಯಾ? ನೀನು ಹೇಳೋರು ಕೇಳೋರು ಯಾರು ಇಲ್ವಾ? ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನನ್ ಗಂಡ ಕೊಡೋ ಹಿಂಸೆ ತಾಳ್ಲಾರ್ದೆ ದಿನ ಇದನ್ನು ಕುಡಿತಾ ಇದ್ದೀನಿ. ಪಾಪ, ಮನೆ ಹೋದ್ಮೇಲೆ ಅವ್ರು ಕೊಡೋ ಹಿಂಸೆ ತಡ್ಕೊಳಕ್ಕೆ ನನಗಿದೆ ಟಾನಿಕ್. ಇಷ್ಟೊಂದು ಏರ್ಸ್ಕೊಂಡ್ಬಿಟ್ರೆ ಮನೆಗೆ ಹಂಗ ಹೋಗಿ ಸೇರ್ತೀಯಾ? ಸರಿ, ಮನೆ ಅಡ್ರೆಸ್ ಕೊಡು, ನಾನೇ ಬಂದು ಡ್ರಾಪ್ ಮಾಡ್ತೀನಿ. ಅವ್ರು ನೋಡ್ಬಿಟ್ರೆ ಇಬ್ರಿಗೂ ತೊಂದ್ರೆ ಆಗತ್ತೆ. ಓ, ಯಾರ್ಗಮ್ಮ ಹೇಳ್ತಿರೋದು? ಇಡಮ್ಮ ಗ್ಲಾಸ್ ಇಲ್ಲಿ, ಸ್ವಲ್ಪ ಕಂಟ್ರೋಲ್ ಮಾಡ್ಕೋ. ನಾನೊಬ್ಬನೇ ಸಾಲ್ದು ಅಂತ ಇವನೇ ಬೇಕು? ಯೋ, ನಾಲ್ಗೆ ಬಿಗಿಡ್ದು ಮಾತಾಡಯ್ಯ. ಅವ್ರ ಮುಂದೆ ನನ್ಗೆ ಅವಮಾನ ಮಾಡ್ಬೇಕು ಅಂತಿದ್ದೇನೆ. ನಡೆ ಮನೆಗೆ. ಯೋ ಯೋ, ಗಂಡ ಹೆಂಡತಿ ಇಬ್ಬರು ಮಧ್ಯೆ ಬರೋದಕ್ಕೆ ಯಾವನ ನೀನು? ಒಳ್ಳೆ ಗ್ರಾಚಾರ ಬಂದ ಮನೆಗೆ. ನಾನ್ ಬರಲ್ಲ, ನೀವ್ ಕೂಡ ಹಿಂಸೆ ನನ್ ಕೆಲ್ ತಡ್ಕೊಳಕ್ಕಾಗಲ್ಲ. ಇಲ್ಲ, ಇಷ್ಟೊಂದು ಹಿಂಸೆ ಕೊಡ್ತಿದ್ಯಲ್ಲ ಮನೆಗೆ ಹೋದ್ರೆ ಏನೇನ್ ಮಾಡ್ಬಿಡ್ತೀಯೋ? ಮನುಷ್ಯನ ನೀನು? ಏನ್ ಮನುಷ್ಯನಯ್ಯ? ಅವಾಗ್ಲೇ ಹೇಳಿಲ್ಲ ಗಂಡ ಹೆಂಡತಿ ಇಬ್ಬರು ಮಧ್ಯೆ ಬರಬೇಡ ಅಂತ? ಇನ್ನ ಅರ್ಧ ಗಂಟೆ ನೀನ್ ಏನ ಮನೆಗ್ ಬರ್ತೇ ಹೋಗು, ಏನ್ ಮಾಡ್ತೀನಿ ನೋಡು ನಿಂಗೆ. ಅಯ್ಯೋ, ಮೂಕ ಬಿಟ್ನಲ್ಲಪ್ಪ. ಎದ್ದಳು ಅಮ್ಮ, ಎದ್ದಳು. ನೀನ್ ಹಣೆ ಬರ, ಇನ್ನೇನೇನಿದೆಯೋ ನಿನಗೆ. ಎದ್ದಳು, ಕೆಮ್ಮದೂತ ಅರ್ಧ ಗಂಟೆ ಟೈಮ್ ಕೊಟ್ಟಿದ್ದಾನೆ, ನಡಿ ಮನೆಗೆ ಹೋಗೋಣ. ಇಲ್ಲವಾದ್ರೆ ಚಟ್ನಿ ಮಾಡ್ಬಿಡ್ತಾನೆ. ಬೇರಾರ್ ಇಬ್ಬರ್ದು ತಗೋ, ನಡಿ ಅಮ್ಮ ನಡಿ. ಓಹೋ, ಮುಟ್ಟಬಾರ್ದು, ನಡಿ ನಡಿ ಅಮ್ಮ ನಡಿ. ಪಾ ಸಾರಿ, ಇಲ್ಲ ನಿಲ್ಸಿ. ಇದು ಔಟ್ ಕೇಸ್. ಮೌ, ನಾನು ಆಗ್ಲೇ ಹೇಳ್ದೆ ಅಷ್ಟೊಂದು ಏರ್ಸ್ಕೋಬೇಡ ಅಂತ. ನನ್ನ ಮಾತು ಕೇಳ್ದ ನೋಡು, ಫುಲ್ ಚಿತ್ತಾಗ್ಬಿಟ್ಟೆ. ಏಯ್, ಸ್ಟಡಿ ಸ್ಟಡಿ ಸ್ಟಡಿ. ಓಹೋ, ಇಷ್ಟೊಂದು ಕುಡಿಯೋದು ದೊಡ್ಡದಲ್ಲ, ಸ್ಟಡಿ ಆಗಿರೋದು ದೊಡ್ಡದು. ಓಹೋಹೋ, ಎಷ್ಟ ಆಗಿದೆಯಾ? ತಪ್ಪುದಾರಲ್ಲಿ ಹಣ ಸಂಪಾದನೆ ಮಾಡೋಕೆ ಶುರು ಮಾಡಿದ್ಮೇಲೆ ಇಂಥದ್ದೆಲ್ಲ ಸಾಮಾನ್ಯ. ನನಗೆ ಮೊದಲೇ ಗೊತ್ತಿತ್ತು ನಿನಗೆ ಇಂಥ ಪರಿಸ್ಥಿತಿ ಬರುತ್ತೆ ಅಂತ. ಆದರೆ ಸ್ವಲ್ಪ ಹುಷಾರಾಗಿರ್ಬೇಕಾಗಿತ್ತು. ನಿನ್ನ ಉಪದೇಶಕ್ಕೆ ತುಂಬಾ ಥ್ಯಾಂಕ್ಸ್. ನೀನು ಒಳ್ಳೆ ಮನುಷ್ಯ, ಆದರೆ ಆ ಗೂಂಡಾಗಳ ಜೊತೆ ಹೋರಾಟ ಮಾಡೋಕ್ಕೆ ನಿನಗಿನ್ನೂ ಶಕ್ತಿ ಸಾಲದು. ಈಗಲೂ ಕಾಲ ಮಿಂಚಿಲ್ಲ, ನಿನ್ನ ಪಾಡಂಗೆ ನೀನು ಸುಮ್ಮನೆ ಇದ್ಬಿಡು. ಯುದ್ಧಕ್ಕೆ ಹೋಗಿರೋ ಸೈನಿಕನ್ನ ವಾಪಸ್ ಕರಿಬಾರ್ದು. ಅವನು ಯುದ್ಧ ಭೂಮಿಲೇ ಸಾಯ್ಬೇಕು, ಇಲ್ಲ ಗೆದ್ದು ವಾಪಸ್ ಬರಬೇಕು. ಅದೇ ನನ್ನ ಪಾಲಿಸಿ. ನಿನಗೆ ಹೇಳಿ ಏನ್ ಪ್ರಯೋಜನ? ಹೋಗ್ಲಿ, ನಿನಗೆ ಶೂಟ್ ಮಾಡಿದವ್ರು ಯಾರು ಅದನ್ನಾದ್ರೂ ಹೇಳು. ನನಗೆ ಯಾರು ವೈರಿಗಳು ಇಲ್ಲ, ನನ್ನ ಯಾರು ಶೂಟು ಮಾಡಲಿಲ್ಲ. ಹಾಗಾದ್ರೆ ತೋಳ್ಗ ಆಪರೇಷನ್ ಮಾಡಿ ಬುಲೆಟ್ ತೆಗ್ದಿದ್ ಸುಳ್ಳ? ಇಲ್ಲ, ಬುಲೆಟ್ ತೆಗ್ದಿದ್ದು ನಿಜ, ಆದ್ರೆ ನನ್ನ ಪಿಸ್ಟಲಿಂದ ನಾನೇ ಶೂಟ್ ಮಾಡ್ಕೊಂಡೆ. ಯಾಕೆ ಯಾಕೆ ಅಂತ ನನಗೇನು ಗೊತ್ತು? ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟಿರೋದು ನಿನಗೆ ಗೊತ್ತಿಲ್ವಾ? ನಾನು ಬಹು ಚಾಲು ಜೋರ್ಕ್ರಾಕಂತ. ಸುಳ್ಳು ಹೇಳೋದು ಬಹಳ ಚೆನ್ನಾಗಿ ಕಲ್ತಿದ್ಯಾ ಪ್ರಭಾ, ಆದ್ರೆ ನಾನು ಸತ್ಯ ಹೇಳ್ತೀನಿ ಕೇಳು. ಅಂಡ್ ದಟ್ ಈಸ್ ರಿಯಲ್ ಬ್ಯಾಡ್ ನ್ಯೂಸ್ ಫಾರ್ ಯು. ನಾನು ಡೈಲಿ ರೌಂಡ್ಸ್ ಮಾಡುವಾಗ ನಿನ್ನ ಮನೆ ಮುಂದೆ ಬರೋದು ಅಭ್ಯಾಸ. ಹಾಗೆ ನಿನ್ನ ರಾತ್ರಿ ಬರುವಾಗ ಯಾವುದೋ ರೌಡಿ ಗ್ಯಾಂಗು ನಿನ್ನ ಮನೆ ದರೋಡೆ ಮಾಡಕ್ ಪ್ರಯತ್ನ ಪಡ್ತಾ ಇತ್ತು. ಅವ್ರನ್ನೆಲ್ಲ ಹಿಡಿಯಕ್ ಪ್ರಯತ್ನ ಪಟ್ಟೆ, ಎಲ್ಲ ಓಡ್ ಹೋದ್ರು, ಒಬ್ಬ ಮಾತ್ರ ಸಿಗಾಕೊಂಡ. ಮನೇಲಿ ಏನೋ ಹಾಳಾಗದಾಗ ನೋಡ್ಕೊಂಡೆ, ಆದ್ರೆ ಯಾರ ಜೀವನ ಉಳ್ಸಕ್ಕಾಗ್ಲಿಲ್ಲ. ಬೇಡ, ನೀನು ಹೇಳೋ ಸ್ಥಿತಿಲಿಲ್ಲ. ನೀನ್ ಹೆಂಡತಿ ಸಿಕ್ಕಿಲ್ಲ, ಇಲ್ಲಿದಾಳೋ ಇನ್ನೂ ಗೊತ್ತಿಲ್ಲ. ನಿನ್ನ ಮನೆ ವಾಚ್ಮನ್ ಸತ್ತಿದ್ದಾನೆ, ನಿನ್ನ ಕಡೆ ಕೆಲವರು ಏಟ್ ಬಿದ್ದಿದೆ. ಟೇಕ್ ಇಟ್ ಈಸಿ ಮೈ ಫ್ರೆಂಡ್, ಟೇಕ್ ಇಟ್ ಈಸಿ. ಬೆಂಕಿ ಹಚ್ಚೋನು ಬೆಂಕಿ ಕಂಡ್ರೆ ಹೆದರ್ಬಾರ್ದು. ಗುಡ್ ಬಾಯ್. ಆಶಾ, ಆಶಾ, ಆಶಾ,
ಆಶಾ ಆಶಾ ಇಲ್ಲಿ ಯಾರು ಬಂದು ಆಶಾ ಇಲ್ಲಿ ಬನ್ನಿ ತೋರಿಸ್ತೀನಿ ಆಶಾ ಆಶಾ ಆ ನೋಡಿಗೆ ಬರೋದು ನೋಡಿ ಅಮ್ಮ ಅವ್ರಿಗೆ ಏನಾದ್ರು ಮಾಡ್ಬಿಡ್ತಾರೆ ಅಂತ ನಾನೇ ಕರ್ಕೊಂಡ್ಬಂದು ಕೂಡಿಸ್ದೆ ಬುದ್ಧಿ ಆಶಾ ಆಶಾ ಕಂಗ್ರಾಚುಲೇಷನ್ ನೀವು ತಂದೆ ಆಗ್ತಿದ್ದೀರಾ ಥ್ಯಾಂಕ್ ಯು ಡಾಕ್ಟರ್ ಅಮ್ಮ ಹಾ ನೋಡಿ ಅವ್ರನ್ನ ನೀವು ಚೆನ್ನಾಗಿ ನೋಡ್ಕೋಬೇಕು ಡಾಕ್ಟರ್ ನಿಮ್ಗೆ ಮಗು ಬೇಡ ಅಬಾರ್ಷನ್ ಮಾಡ್ಬಿಡಿ ಆಶಾ ಯಾಕೆ ಸುಮ್ಮನೆ ಹುಚ್ಚುಚ್ಚಾಗಿ ಆಡ್ತಿದ್ಯಾ ನೀನ್ ಹೋಟೆಲ್ ಬೆಳಿತಿರೋ ಮಗು ನಂದಮ್ಮ ಅದಕ್ಕೆ ನಾನು ಈ ಮಗು ಜನ್ಮ ಕೊಡಲ್ಲ ಡಾಕ್ಟರ್ ಅಬಾರ್ಷನ್ ಮಾಡ್ಬಿಡಿ ಐ ಆಮ್ ಸಾರಿ ಅಬಾರ್ಷನ್ ಮಾಡೋದು ತಪ್ಪು ನಾನ್ ಬರ್ತೀನಿ ನೀವು ಹೋಗಿ ಡಾಕ್ಟ್ರೆ ಆಶಾ ನನ್ ಮೇಲಿರೋ ಕೋಪಕ್ಕೆ ನೀನ್ ಅಭಾಷಣ ಭಾಷಣ ಮಾಡ್ಕೊಳಕ್ ಹೋಗ್ಬೇಡ ನಂಗೇನಾದ್ರೂ ಶಿಕ್ಷೆ ಕೊಡ್ಬೇಕಂತಿದ್ಯಾ ಕೊಡು ಸಹಿಸ್ಕೊತೀನಿ ನೋಡು ದೊಡ್ಡವ್ರೊಂದ್ ಮಾತು ಹೇಳಿದ್ದಾರೆ ಕೆಟ್ಟ ಮಗ ಹುಟ್ಬೋದು ಆದ್ರೆ ಕೆಟ್ಟ ತಾಯಿ ಹುಟ್ಟಲ್ಲ ಅಂತ ನೀನ್ ಕೆಟ್ಟ ತಾಯಿ ಆಗೋಕ್ ಹೋಗ್ಬೇಡ ನನ್ ತಾಯಿ ಆಗ್ಬೇಕು ಅಂದ್ರೆ ಒಂದ್ ಕಂಡೀಷನ್ ಅದೇನ್ ಹೇಳು ನಿನ್ ಮಗು ನನಗೆ ಮುಟ್ಟಬಾರ್ದು ನಿನ್ ಮೆರಳು ಕೂಡ ಇದಕ್ಕೆ ನಿನ್ನಿಂದ ಇದನ್ನ ಬಹಳ ದೂರ ಕರ್ಕೊಂಡು ಹೋಗಿ ಸಾಕ್ತೀನಿ ಒಳ್ಳೆ ವಿದ್ಯೆ ಕಲಿಸ್ತೀನಿ ಒಪ್ಪಿನಾ ನೀನ್ ಇಷ್ಟದಂತೆ ನಡೀಲಿ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ಕೂತ್ಕೊಳ್ಳಿ ಏನ್ ಸಮಾಚಾರ ಮುಖ್ಯಮಂತ್ರಿಗಳು ನಮ್ಮನ್ನು ಕಳಿಸಿದ್ದಾರೆ ಆಹಾ ತುಂಬಾ ಸಂತೋಷ ಹೇಳಿ ನನಗೆ ಏನಾಗ್ಬೇಕು ಇವರೇ ನಮ್ಮ ಪಾರ್ಟಿ ಲೀಡರ್ ಎಲೆಕ್ಷನ್ ಹತ್ರ ಬರ್ತಾ ಇದೆ ಆಹಾ ಅದಕ್ಕೆ ನಮ್ಮಲ್ಲಿ ಮಾತಿದೆ ನಿಮ್ಮಲ್ಲಿ ಹಣ ಇದೆ ಇವೆರಡೂ ಒಂದಾದ್ರೆ ಅಧಿಕಾರ ನಮ್ಮಲ್ಲೇ ಇರುತ್ತೆ ಹೇಳಿ ಎಷ್ಟು ಹಣ ಬೇಕು ಎಲೆಕ್ಷನ್ಗೆ ಇಷ್ಟು ಹಣ ಬೇಕು ಅಷ್ಟು ಹಣ ಬೇಕು ಅಂತ ಹೇಳೋಕ್ಕಾಗಲ್ಲ ಎಷ್ಟು ಹಣ ಇದ್ರು ಕಡಿಮೆನೆ ನೀವು ಮನಸ್ಸು ಮಾಡಿದ್ರೆ ಎಷ್ಟು ಬೇಕಾದ್ರೂ ಕೊಡಬಹುದು ನಿಮಗೇನು ಲಕ್ಷ್ಮಿ ನಿಮ್ಮ ಮನೇಲಿ ಕಾಲು ಮುರ್ಕೊಂಡೇ ಬಿದ್ದಿದ್ದಾಳೆ ಹೌದೌದು ನಾನ್ ಕೊಡೋ ಹಣಕ್ಕೆ ಬದಲಾಗಿ ನೀವು ನನಗೇನು ಕೊಡ್ತೀರಾ ಅದನ್ನೆಲ್ಲ ಯೋಚನೆ ಮಾಡ್ಕೊಂಡೇ ನಾವು ಇಲ್ಲಿಗೆ ಬಂದಿರೋದು ನಮ್ಮ ಸರ್ಕಾರ ಇಲ್ಲಿವರೆಗೆ ನಿಮಗೆ ನಿಮ್ಮ ವ್ಯವಹಾರದಲ್ಲಿ ಹೇಗೆ ಬೆಂಬಲ ಕೊಡ್ತಿತ್ತು ಮುಂದಕ್ಕೂ ಹಾಗೆ ಮುಂದುವರಿಸುತ್ತೆ ಬರೀ ಅಷ್ಟಾದ್ರೆ ನಮ್ಗೆ ಏನೂ ಗಿಟ್ಟಲ್ಲ ನಮ್ಮ ಪಾರ್ಟಿ ನಿಮ್ಮನ್ನ ಸೇರಿಸ್ಕೋತೀವಿ ನನಗೆ ಯಾಕೆ ಸರ್ ರಾಜಕೀಯ ಅಯ್ಯಯ್ಯೋ ಹಾಗಂದ್ರೆ ಹೇಗೆ ನಿಮ್ಗೆ ಒಂದ್ ಪದವಿನಾದ್ರೂ ಕೊಡ್ತೀವಿ ಈಗ ಅದೇ ಸರಿ ನಿಮ್ಮನ್ನ ಕೌನ್ಸಿಲರ್ ಎಲೆಕ್ಷನ್ ನಿಲ್ಸಿ ಗೆಲ್ಸಿ ಮೇಯರ್ ಮಾಡ್ತೀವಿ ಹಾ ಮೇಯರ್ ಹೌದು ಸರಿ ಎಷ್ಟು ಕಾಸು ಬೇಕು ನನ್ನಿಂದ ಒಂದು 50 ಲಕ್ಷ ಆಯ್ತು ತುಂಬಾ ಸಂತೋಷ ನಾವೇನ್ ಬರ್ತೀವಿ ನಮಸ್ಕಾರ ಆತ್ಮೀಯ ಬಂಧುಗಳೇ ಇವತ್ತಿನ ಈ ಶುಭ ಸಮಾರಂಭದಲ್ಲಿ ಭಾಗವಹಿಸೋದಿಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಇತ್ತೀಚೆಗೆ ನಡೆದ ಮಹಾನಗರಸಭೆ ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಆತ್ಮೀಯರಾದಂತಹ ಪ್ರಭಾಕರ್ ಅವರು ಅಧಿಕ ಬಹುಮತದಿಂದ ಆಯ್ಕೆಯಾಗಿರೋದು ನಿಮಗೆಲ್ಲ ತಿಳಿದ ವಿಷಯವೇ ಆಗಿದೆ ಈ ಮಹಾನಗರ ಪಾಲಿಕೆಯ ಮೇಯರ್ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ವಿಷಯ ನಗರವಾಸಿಗಳ ಪುಣ್ಯ ಮತ್ತು ನಮ್ಮ ಸೌಭಾಗ್ಯ ಈ ಶುಭ ದಿನದಂದು ಮಾನ್ಯ ಮಿತ್ರರಾಗಿರ್ತಕ್ಕಂತಹ ಪ್ರಭಾಕರ್ ಅವರ ಬಗ್ಗೆ ಎರಡು ಮಾತನ್ನು ಹೇಳೋದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ ಮಾನ್ಯ ಪ್ರಭಾಕರ್ ಅವರು ನಾನು ಒಂದೇ ಕಾಲೇಜ್ನಲ್ಲಿ ಓದ್ದವರು ಸನ್ಮಾನಿತರಾದ ಶ್ರೀಯುತರು ನನಗಿಂತ ಒಂದು ವರ್ಷ ಜೂನಿಯರ್ ಅಷ್ಟೇ
ಇವರು ಕಾಲೇಜ್ನಲ್ಲಿ ಓದ್ತಾ ಇರುವಾಗಲೇ ವಿದ್ಯಾರ್ಥಿಗಳ ನಾಯಕರಾಗಿದ್ದು. ಯಾವುದೇ ಒಂದು ಶೋಷಣೆ ವಿರುದ್ಧ ಪ್ರತಿಭಟನೆ ಮಾಡತಕ್ಕಂತಹ ಗುಣ ಇವರಿಗೆ ರಕ್ತಗತವಾಗಿ ಬಂದಿರತಕ್ಕಂತಹದ್ದು. ಇವ್ರು ಬಿಡ್ತಾ ಇರೋದಲ್ಲ ಬರೀ ಪೀಲಾ. ನಾನು ಕಾಲೇಜ್ಗೆ ಹೋಗಿಲ್ಲ, ಯಾವ್ದಕ್ಕೂ ಹೋಗಿಲ್ಲ, ಚಾಕು ಚೆರು ಹಿಡಿದು ಜೈಲ್ಗೆ ಹೋಗಿ ಬಂದವನು. ಹೌದ್ರಿ, ಸುಮ್ಮನಿರಿಪ್ಪ, ಎಂತ ಕೆಲಸ ಮಾಡ್ತಿದ್ದೆ ನೀವು? ಮತ್ತೆ ಅಯ್ಯ ಕಾಲೇಜ್ ಗಿಲೇಜ್ ಅಂತ ಪೀಲಾ ಬಿಡ್ತಾವ್ರ? ಹೌದು, ಅದೆಲ್ಲ ಹೇಳಲೇಬೇಕು. ಯಾಕೆ ಮೇಯರ್ ಆದವರು ಹೆಬ್ಬೆಟ್ಟಿನ ಗಿರಾಕಿ ಅಂದ್ರೆ ಜನ ನಗೋದಿಲ್ವೇ? ಹಂಗ ವಿಷಯ ಸೊಮ್ಮೆ. ಆ ಮಹಾಜನಗಳೇ ಇಲ್ಲಿವರೆಗೂ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದೆಲ್ಲ ಸತ್ಯ. ನಾನು ಅವ್ರ ಜೊತೆ ಸೇರಿ ಬೇಕಾದಷ್ಟು ಹೋರಾಟಗಳು, ಗಲ್ಲಿ ಗಲ್ಲಿ ಒಂದು ಗಲ್ಲಿ ಬಿಟ್ಟಿಲ್ಲ ಹೋರಾಟಗಳನ್ನ ಮಾಡಿ ಜೈಲ್ಗೆ ಹೋಗಿ ಬಂದಿದ್ದೀನಿ. ಚಾಕು ಚೂರಿ ರೇಸರ್ ಎಳಿಯೋದ್ರಲ್ಲಿ ಮೊದಲು ಎಳಿಯೋರು ಮೃದುವಾಗಿ ಹೋರಾಟ ಮಾಡೋದ್ರಲ್ಲಿ ಮೊದಲನೇವ್ರು ಅವರು, ಎರಡನೇವ್ರು ನಾನು. ಅವರು ಪ್ರೀತಿ ವಿಶ್ವಾಸ ಆಗಿರ್ಲಿ, ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿರ್ಲಿ, ನಾನು ಒಬ್ಬನ ಮೇಲಿರ್ಲಿ. ಈಗ ನಾನ್ ಮಾತು ಮುಗಿಸ್ತಾ ಇದ್ದೀನಿ, ಈಗ ನನ್ನ ಫ್ರೆಂಡು ಮಾತಾಡ್ತೀರಾ? ಮಾತಾಡಿ ಮಾತಾಡಿ. ಮಹಾಜನಗಳೇ, ಈ ಪವಿತ್ರವಾದ ಸ್ಥಾನದಲ್ಲಿ ಕೂತ್ಕೊಂಡು ಮಾನ್ಯ ಪ್ರಭಾಕರ್ ಅವರು ತಮ್ಮೆಲ್ಲರ ಸೇವೆಯನ್ನ ಸಮರ್ಪಕವಾಗಿ ಮಾಡ್ತಾರೆ ಎನ್ನುವ ಭರವಸೆಯನ್ನ ಇಟ್ಕೊಂಡು ನನ್ನೆರಡು ಮಾತನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಮಹಾಜನಗಳೇ, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿ. ಚಿರಋಣಿ. ನಿಮ್ಮೆಲ್ರಿಗೂ ನಿಯತ್ತಿಂದ ಸೇವೆ ಸಲ್ಲಿಸ್ತೀನಿ ಅಂತ ಇಲ್ಲಿ ಕೂತಿದಾರಲ್ಲ ಇವ್ರು ಎಲ್ಲರೂ ತಲೆ ಮೇಲೆ ಕೈಯಿಟ್ಟು ಪ್ರಮಾಣ ಮಾಡಿ ಹೇಳ್ತೀನಿ. ಕೆಲ್ಸ ಆಗ್ಬೇಕಲ್ಲ ಹೇಳಿ, ಏನಾಗ್ಬೇಕು? ಅದೇ, ನಾನು ಮನೇಲಿ ಇಲ್ದಾಗ ಯಾರೋ ಕಳ್ಳರು ನುಗ್ಗಿ ದರೋಡೆ ಮಾಡಿದ್ದಾರೆ. ಆ ಟೈಮಿಗೆ ಸರಿಯಾಗಿ ಒಬ್ಬ ಎಸ್ ಎಲ್ ಬಂದು ಒಬ್ಬನ ಹಿಡಿದು ಒಳಗೆ ತಳ್ಳಿದ್ದಾನೆ. ಅವನ್ ನನಗೆ ಮಾಡಿರೋ ಸೇವೆಗೆ ಅವನ್ನ ಸ್ವಲ್ಪ ಮುಂದಕ್ಕೆ ತಳ್ಳಬೇಕಲ್ಲ. ಅದ್ಯಾವ ಮಹಾ ದೊಡ್ಡ ಕೆಲಸ? ನೀ ಹೂವನ್ನಿ ಬೇಕಾದ್ರೆ ಡಿ ಐ ಜಿ ಮಾಡ್ತಾರೆ. ಸುಮ್ನೆ ಕೂತ್ಕೊಳ್ರಿ, ಒಬ್ಬ ಮಾಮೂಲಿ ಎಸ್ ಐ ತಗೊಂಡೋಗಿ ಡಿ ಐ ಜಿ ಮಾಡ್ತಾರಂತೆ. ಸೀನಿಯಾರಿಟಿ ಇರೋದೆ ಒಂದ್ ದೊಡ್ಡ ಕ್ಯೂ ಇದೆ ನೋಡಿ. ಅಮ್ಮ ಮಾಂದ್ರೆ ಅವನನ್ನ ಸರ್ಕಲ್ ಇನ್ಸ್ಪೆಕ್ಟರ್ ಮಾಡಬಹುದು. ಮಾಡಬಹುದಾ? ಮಾಡ್ಬಿಡಿ ಸೊಮ್ಮೆ. ಆಯ್ತು, ನೀವ್ ಹೇಳಿದ್ರೆ ಹಾಗೆ ಮಾಡೋಣ. ಮಹಾಜನಗಳೇ, ನಿಮಗೆ ಸೇವೆ ಮಾಡೋದಕ್ಕೆ ಇಂಥವ್ ಬೇಕು ಇಂಥವ್ ಬೇಕು ಇಂಥವ್ ಬೇಕು ಅಂತ ಕೇಳಿದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಹೂ ಅಂತ ಹೇಳವ್ರೆ. ಅದಕ್ಕೆ ನೀವೆಲ್ಲರೂ ಇಲ್ಲಪ್ಪ ಎಸ್ ಐ. ನಮಸ್ಕಾರ ಸರ್. ನಮಸ್ಕಾರ, ಕೂತ್ಕೋ. ವಾ, ನಿನಗೂ ಇಲ್ಲೇ ಟ್ರಾನ್ಸ್ಫರ್ ಆಗೋಯ್ತಾ? ಇಲ್ಲೇ ಸಿಗ್ದಲ್ಲ, ತುಂಬಾ ಸಂತೋಷ. ಏನ್ ಸಮಾಚಾರ? ಸಮಾಚಾರ ಹೇಳಕ್ಕೆ ನಾನೇ ನ್ಯೂಸ್ ಪೇಪರ್, ನಾಳೆ ಪೇಪರ್ ಅಲ್ಲಿ ಬರುತ್ತೆ, ಇವತ್ತು ರೇಡಿಯೋ ಟಿವಿಲೂ ಬರುತ್ತೆ ನಾನು ಮೇಯರ್ ಆಗಿರೋ ವಿಷಯ. ಅದು ನನಗೂ ಗೊತ್ತು. ಗೊತ್ತಾ? ಹಾಗಾದ್ರೆ ಕೆಲಸ ಸಲ್ಲಿಸು. ನಿನಗೆ ಇನ್ನೊಂದು ವಿಷಯ ಗೊತ್ತಾ? ಏನು? ಒಂದು ವರ್ಷದಿಂದೆ ಇದೇ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಭಾಕರ್ ಅವನಿಗೆ ಇಲ್ದಿರೋ ಆರೋಪನ ಒರೆಸಿ ಜೈಲಿಗೆ ಕಳ್ಸಿದ್ರಲ್ಲ. ನನಗೆ ಗೊತ್ತು. ಒಳ್ಳೇದು, ಅವನ ಬಗ್ಗೆ ಪೊಲೀಸ್ನವ್ರು ಬರೆದ ಏರ್ಪೋರ್ಟ್ ರಿಪೋರ್ಟ್ ಫೈಲು ನನಗೆ ಬೇಕು. ಶಿವಣ್ಣ ಸರ್, ಆ ಫೈಲ್ ತಗೊಂಬನ್ನಿ. ಚೆನ್ನಾಗಿದೆ. ಇದು ಪ್ರಭಾಕರ್, ನೀನ್ ಮಾಡ್ತಿರೋ ತಪ್ಪು. ತಪ್ಪು ಪ್ರಭಾಕರ್ ಅಲ್ಲ, ಮೇಯರ್ ಪ್ರಭಾಕರ್ ನೀವು ಅಂತ ನೀನ್ ನನಗೆ ಮರ್ಯಾದೆ ಕೊಟ್ಟು ಮಾತಾಡಬೇಕು. ತಪ್ಪು ಯಾವುದು ಸರಿ ಯಾವುದು ಅಂತ ನನಗೆ ಚೆನ್ನಾಗಿ ಗೊತ್ತು. ಒಬ್ಬ ದೊಡ್ಡ ಮನುಷ್ಯನ ಬಗ್ಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಬ್ಲಾಕ್ ಮಾರ್ಕ್ ಇರೋದು ತಪ್ಪು, ಅದನ್ನ ಯಾವ ಸಮಾಜನೂ ಒಪ್ಪಲ್ಲ. ಕರೆಕ್ಟ್. ಇನ್ನೊಂದು ವಿಷಯ ನಿನಗೆ ಗೊತ್ತಾ? ಏನದು? ಅದೇ, ನಾನು ಮನೇಲಿ ಇಲ್ದಿರುವಾಗ ಯಾರೋ ಪುಣ್ಣನ್ ಮಕ್ಕಳು ಮನೆ ನುಗ್ಗಿ ಲೂಟಿ ಮಾಡಕ್ ನೋಡಿದ್ರಂತೆ. ಅದೇ ಟೈಮಿಗೆ ಸರಿಯಾಗಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಅಲ್ಲಿಗೆ ಬಂದು ಅವ್ರನ್ನೆಲ್ಲ ಓದು ಓಡಿಸದ್ನಂತೆ. ಅದಕ್ಕೆ ಸಬ್ ಇನ್ಸ್ಪೆಕ್ಟರ್ನ ಸರ್ಕಲ್ ಇನ್ಸ್ಪೆಕ್ಟರ್ ಮಾಡ್ಬಿಡ್ರಪ್ಪ ಅಂತ ಸರ್ಕಾರಕ್ಕೆ ರೆಕಮೆಂಡೇಶನ್ ಮಾಡ್ಬಿಟ್ಟಿದ್ದೀನಿ. ಆ ಸಬ್ ಇನ್ಸ್ಪೆಕ್ಟರ್ ಯಾರು ಅಲ್ಲ, ನೀನೇಮ್ಮ. ಇನ್ಮೇಲಾದ್ರೂ ಈ ಮೇಯರ್ ಪ್ರಭಾಕರ್ಗೆ ಸ್ವಲ್ಪ ಮರ್ಯಾದೆ ಕೊಡೋದನ್ನ ಕಲಿ. ಬರ್ಲಾ, ದೇವ್ರ ಒಳ್ಳೇದ್ ಮಾಡ್ಲಿ. ಸರ್, ಈಗ ತಾನೆ ಹಾಸ್ಪಿಟಲ್ ಇಂದ ಫೋನ್ ಬಂತು, ಅಮ್ಮವ್ರು ಗಂಡು ಮಗಾಗಿದ್ದೆ ಅಂತ. ಒಳ್ಳೆ ಸುದ್ದಿನ ತಂದಿಲ್ಲೋ. ತಗೋ, ತಗೊಂಡೋಗಿ ಖುಷಿ ಪಡು. ಸರ್, ಆಸ್ಪತ್ರೆ ಕೊಡೋಣ ನಾವು. ಈಗ ತಾನೆ ಒಂದ್ ಕೇಸ್ ಸೆಟ್ಲ್ ಆಗಿದೆ, ಇನ್ನೊಂದು ಇಂಪಾರ್ಟೆಂಟ್ ಕೇಸ್ ಸೆಟ್ಲ್ ಆಗ್ಬೇಕಾಗಿದೆ, ಅದನ್ನ ಮುಗಿಸ್ಕೊಂಡು ಆಮೇಲೆ ಹಾಸ್ಪಿಟಲ್ಗೆ ಹೋಗೋಣ. ನಡಿ ಬರ್ಲಾ,
ಗಂಡು ಮಗು. ಯಾರು ಹೆದರ್ಬೇಕಾಗಿಲ್ಲ, ನಾನಿಲ್ಲಿ ಹೊಡೆದಾಡಕ್ ಬಂದಿಲ್ಲ, ಸಿಹಿ ಸುದ್ದಿ ಹೇಳಕ್ ಬಂದಿದ್ದೀನಿ. ಅದನ್ನ ಕೇಳಿದ್ರೆ ನೀವು ಆಶ್ಚರ್ಯ ಪಡ್ಬೋದು. ನಂಬರ್ ಒಂದು ನಾನು ಮೇಯರ್ ಆಗಿರೋದು, ನಂಬರ್ ಟೂ ನನಗೆ ಗಂಡು ಮಗು ಆಗಿರೋದು, ನಂಬರ್ ತ್ರೀ ನಾನು ಕಳೆದಂತೆ ಬಿಡ್ತಿರೋದು. ಕಂಗ್ರಾಚುಲೇಷನ್ಸ್ ಮೇಯರ್ ಪ್ರಭಾಕರ್, ಲೇಟ್ ಆದ್ರೂ ಒಳ್ಳೆ ನಿರ್ಧಾರಕ್ಕೆ ಬಂದೆ. ಈಗ ನಾನು ಈ ದಂಧೆ ಬಿಡೋದಕ್ಕೆ ಎರಡು ಕಾರಣ. ನಂಬರ್ ಒಂದು, ಹೆಂಡತಿ ಮಕ್ಕಳು ಇರೋನು ತಪ್ಪು ದಾರಿಲಿ ನಡಿಬಾರ್ದು. ನಂಬರ್ ಟೂ, ಬಹಳನೇ ಇಂಪಾರ್ಟೆಂಟ್, ಮೇಯರ್ ಆದ್ಮೇಲೆ ಇಂಥ ಚಿಲ್ಲರೆ ಕೆಲಸ ಮಾಡಬಾರ್ದು. ಇನ್ನು ಮುಂದೆ ನಿನ್ ವ್ಯಾಪಾರಕ್ಕೆ ಎದುರಾಳಿನೇ ಇಲ್ಲ, ಸೋ ನಿನ್ ಧೈರ್ಯವಾಗಿ ಮುಂದುವರಿಬಹುದು. ಮತ್ತೊಂದು ಇಂಪಾರ್ಟೆಂಟ್ ವಿಷಯ, ಮಿಸ್ಟರ್ ಮದನ್ ನೋಡಿ. ಅಯ್ಯೋ ಹೆದರ್ಕೋಬೇಡಮ್ಮ, ಇದ್ರಲ್ಲಿ ಬಾಂಬ್ ಇಟ್ಟಿಲ್ಲ. ಇದು ನಾನು ದಂಧೆ ಶುರು ಮಾಡಕ್ ಮುಂಚೆ ನಿನ್ನಿಂದ ಲೂಟಿ ಮಾಡ್ಕೊಂಡು ಹೋಗಿದ್ನಲ್ಲ, ಅದಕ್ಕಿಂತ ಡಬಲ್ ಬಡ್ಡಿ ಸಮೇತ ತಲುಪಿಸಿದ್ದೀನಿ. ಇನ್ನು ಮುಂದೆ ನಿನಗೂ ನನಗೂ ಯಾವ ವಿಧವಾದ ದ್ವೇಷನೂ ಇಲ್ಲ. ಗುಡ್ ಬೈ ಅಂಡ್ ಹ್ಯಾವ್ ಎ ನೈಸ್ ಟೈಮ್. ಹಣ ಏನೋ ಕೊಟ್ಬಿಟ್ಟೆ ಮೇಯರ್, ಆದ್ರೆ ನಾನಿಬ್ರು ತಮ್ಮಂದ್ರು ಸತ್ತೋದ್ರಲ್ಲ, ಅವ್ರ ಜೀವ ವಾಪಸ್ ಕೊಡಕ್ಕಾಗತ್ತಾ? ನೋ. ಆದ್ರೆ ನಾನ್ ನಿನ್ನನ್ನು ಇಷ್ಟು ಸುಲಭ ಆಗ್ಬಿಡ್ತೀನಿ ಅಂತ ತಿಳ್ಕೊಂಡಿದೀಯ? ನೆವರ್. ಸಮಯಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಮಾತಾಡಿದೆ
ಯಾಕೆ ಹೀಗಾಡ್ತಿದ್ಯಾ? ಮಗು ನನ್ ಕೈ ಕೂಡ ನೋಡ್ಕೊಡ್ತೀನಿ. ಇಲ್ಲ, ನೋಡ್ಬಾರ್ದು. ಏನು ಗೊತ್ತಿಲ್ಲದೆ ಇರೋ ಈ ಮಗು ಮೇಲೆ ನಿನ್ ಎರಳು ಬಿದ್ರೆ ನೀನ್ ಮಾಡಿರೋ ಪಾಪ ಇರಕ್ ತಗಲುತ್ತೆ. ಆಶಾ, ನಾನ್ ಈ ಮಗು ತಂದೆ, ನಾ ನೋಡ್ಬಾರ್ದ? ನೋಡ್ಬಾರ್ದು, ಮುಟ್ಬಾರ್ದು. ಹಣಕ್ಕೋಸ್ಕರ ನೀನ್ ಮಾಡಿರೋ ಕೊಲೆಗಳು ಒಂದಾ ಎರಡಾ? ಆಶಾ, ನಾನ್ ಯಾವ ಕೊಲೆನೂ ಮಾಡಿಲ್ಲ. ನೀನೇನು ನಂಬ್ತಾ ಇದ್ಮೇಲೆ ಇನ್ ಯಾರು ನಂಬ್ತಾರೆ? ನೋಡು, ಸುಮ್ನೆ ಹಠ ಮಾಡ್ಬೇಡ, ನನಗೆ ಮಗು ಕೊಡು. ಇಲ್ಲ, ಖಂಡಿತ ಇಲ್ಲ. ಈ ಮಗು ಮೇಲೆ ನಿನಗೆ ಯಾವ ಅಧಿಕಾರನೂ ಇಲ್ಲ. ಅಧಿಕಾರದ ಬಗ್ಗೆ ನೀನ್ ಮಾತಾಡ್ಬೇಡ. ತಾಯಿಯಾಗ ಮಗು ಮೇಲೆ ಎಷ್ಟು ಅಧಿಕಾರ ನಿನಗಿದೆಯೋ ಅಷ್ಟೇ ಅಧಿಕಾರ ನನಗೂ ಇದೆ. ನೋಡು, ಈಗ ನೀನಾಗ ಮಗುನ ನಾನು ಕೊಟ್ರೆ ಸರಿ. ಇಲ್ಲದೆ ಇದ್ರೆ ಅದನ್ನ ಹೇಗ್ ತಗೊಳ್ಳೋದಂತ ನನಗೆ ಚೆನ್ನಾಗಿ ಗೊತ್ತು. ಬಲಾತ್ಕಾರದಿಂದ ಕಿತ್ಕೋತೀಯ? ಅದು ನಾನ್ ಬದುಕಿರೋವರೆಗೂ ಸಾಧ್ಯ ಇಲ್ಲ. ಆಶಾ, ಹಾಗೆಲ್ಲ ಮಾತಾಡ್ಬೇಡ, ನನ್ ಮಾತು ಕೇಳು. ಮಾತಾಡೋದು ಕೇಳೋದು ಏನೂ ಇಲ್ಲ. ನೀನಿಗೆ ಇಲ್ಲಿಂದ ಹೋಗ್ತೀಯ ಇಲ್ವೋ? ನಾನ್ ಇಲ್ಲಿಂದ ಹೊರಟೋಗ್ಬೇಕು ಅಷ್ಟೇ ತಾನೇ? ಆಯ್ತು. ಹಣಕ್ಕೋಸ್ಕರ ನೀನ್ ಮಾಡಿರೋ ಕೊಲೆಗಳು ಒಂದಾ ಎರಡಾ? ಇಲ್ಲ, ನೋಡ್ಬಾರ್ದು. ಏನು ಗೊತ್ತಿಲ್ದೇ ಇರೋ ಈ ಮಗು ಮೇಲೆ ನಿನ್ ಎರಳು ಬಿದ್ರೆ ನೀನ್ ಮಾಡಿರೋ ಪಾಪ ಇರಕ್ ತಗಲುತ್ತೆ. ಇಲ್ಲ, ಖಂಡಿತ ಇಲ್ಲ. ಈ ಮಗು ಮೇಲೆ ನಿನಗೆ ಯಾವ ಅಧಿಕಾರನೂ ಇಲ್ಲ. ಸಿಸ್ಟರ್, ಸಿಸ್ಟರ್! ಏನಮ್ಮ, ಏನಾಯ್ತು? ನನ್ ಮಗು ಎಲ್ಲಿ? ನಾನು ಈಗ ತಾನೇ ಡ್ಯೂಟಿಗೆ ಬಂದೆ, ನನಗೆ ಗೊತ್ತಿಲ್ಲ. ನನ್ ಮಗು ಎಲ್ಲಿ? ನನ್ ಮಗು ಯಾರು ತಗೊಂಡು ಹೋದ್ರು? ಇವ್ರ ಮಗು ಕಾಣಿಸ್ತಿಲ್ಲಂತೆ, ನೀವೇನಾದ್ರು ನೋಡಿದ್ರಾ? ಇಲ್ಲ ಮೇಡಮ್, ನಾನು ನೋಡ್ಲಿಲ್ಲ. ನೀವೆಲ್ಲ ಕತ್ತ ಕಾಯ್ತಿದ್ರ? ಇಲ್ಲ ಮೇಡಮ್, ಇಲ್ಲಿ ಯಾರು ಬರ್ಲಿಲ್ಲ. ಎಳೆ ಮಗು ಎಲ್ಲಿ ಹೋಗೋಕ್ ಸಾಧ್ಯ? ನಾನ್ ಮಲಗಿರೋವಾಗ ಯಾರು ಬಂದಿರ್ಬೇಕು. ನೋಡಿ ಮೇಡಮ್, ಇದು ಸ್ಪೆಷಲ್ ವಾರ್ಡ್, ನಿಮ್ಮವರಲ್ಲದೆ ಬೇರೆ ಯಾರು ಬರಲ್ಲ. ಯಾರು ನೀನು? ಇಲ್ಲಿ ನಿನ್ಗೆ ಯಾರು ಬೇಕಾಗಿತ್ತು? ನನಗೆ ನನ್ ಮಗು ಬೇಕು. ಮಗುನ? ಯಾವ ಮಗು? ಇದ ಇದು ನನ್ನ ಮಗು. ಮೊದಲು ನಿನ್ ಜಾಗ ಖಾಲಿ ಮಾಡು. ಈಗೆಲ್ಲ ಅಂತೀಯ? ಮಗುನ್ ನೋಡಕ್ಕೆ ನಾನು ಹಾಸ್ಪಿಟ್ಲ್ ಬಂದಾಗ ಏನಂದೆ? ಮಗುನ್ ಮುಟ್ಟ ಅಧಿಕಾರ ನಿಮ್ಗೆ ಇಲ್ಲ ಅಂತೆ. ಈಗ ಯಾರಿಗಿದೆ ಅಧಿಕಾರ? ನನಗೆ. ದಯವಿಟ್ಟು ನನ್ ಮಗುನ್ ಕೊಡಿ, ಹಾಲು ಕುಡಿಸ್ಬೇಕು. ಬೇಡ. ಈ ಮಗು ನಿನ್ ಹಾಲು ಕೊಡಿದ್ರೆ ಇದಕ್ಕೂ ನಿನ್ ಬುದ್ಧಿ ಬಂದ್ಬಿಡುತ್ತೆ. ಗಂಡನ ಗೌರವ ಇದೆ ನಿನಗೆ? ನನ್ನ ಬಾಯ್ ಬಂದಾಗೆಲ್ಲ ಮಾತಾಡ್ತೀಯ, ನನ್ನ ಅವಮಾನ ಮಾಡ್ತೀಯ. ಮಾಡು, ಎಷ್ಟು ಅವಮಾನ ಮಾಡ್ಬೇಕೋ ಅಷ್ಟು ಮಾಡು. ಆದ್ರೆ ನೀನ್ ಏನೇ ಮಾಡಿದ್ರು ಈ ಮಗುನ ಮಾತ್ರ ನೀನ್ ಕೈ ಕೊಡ. ಏನು ಬೇಕಾಗಿಲ್ಲ, ಇದು ಕೊಲೆಗಾರನು ನೀನು ಮುಟ್ಟಬಾರ್ದು. ಇಷ್ಟು ದೊಡ್ಡ ಮನೆಯಲ್ಲಿ ನಾನು ಒಬ್ಬನೇ ಇದೇನ್ ಪ್ರಯೋಜನ? ಈ ಆಸ್ತಿ ಅಂತಸ್ತಲ್ಲ ಯಾರಿಗೋಸ್ಕರ? ಈ ಮನೆಯಲ್ಲಿ ನನ್ನ ಮಗು ಅಳೋ ಶಬ್ದ ಕೇಳಬೇಕು ಅನ್ನೋದೇ ನನ್ನ ಆಸೆ. ಇವ್ ನನ್ನ ವಾರಸ್ತಾರ, ನೂರಾರು ಜನ ಆಳುಕಾಳನ್ನ ಇಟ್ಟು ಇವನ್ನ ಬೆಳೆಸ್ತೀನಿ. ನಿನ್ನ ಅವಶ್ಯಕತೆ ಏನು ಬೇಕಾಗಿಲ್ಲ. ಹೊರಟಗೆ ಹೊರಟಗೆ, ನಿನ್ನ ನೆರಳು ಕೂಡ ಇವನ್ ಮೇಲೆ ಬೀಳ್ಬಾರ. ಗೆಟ್ ಔಟ್, ಗೆಟ್ ಔಟ್! ಹಾಗೆ ಮಾಡಬೇಡಿ, ದಯವಿಟ್ಟು ಹಾಗೆ ಮಾಡಬೇಡಿ. ನನ್ನ ಮಗುನ್ ಬಿಟ್ಟು ಒಂದ್ ನಿಮಿಷ ನಾನು ಬದುಕಿರೋಲ್ಲ. ನಿಮ್ ಕಾಲ್ ಹಿಡಿದು ಬೇಡ್ಕೊಳ್ತೀನಿ ಅಂದ್ರೆ ನಿಮ್ ಕಾಲ್ ಹಿಡಿದು ಬೇಡ್ಕೊಳ್ತೀನಿ. ನನ್ನ ಕ್ಷಮಿಸ್ಬಿಡಿ, ನೀವೇನ್ ಶಿಕ್ಷೆ ಕೊಟ್ಟರು ಸಹಿಸ್ಕೋತೀನಿ. ನನಗ್ ನನ್ ಮಗನ್ ಕೊಟ್ಬಿಡಿ. ಮಗುನ ತಾಯಿಂದ ದೂರ ಮಾಡಷ್ಟು ಕಟ್ಕ ಅಲ್ಲಮ್ಮ ನಾನು. ನೀನ್ ಈ ಮಗುನ ಎಷ್ಟು ಪ್ರೀತಿಸ್ತೀಯೋ ಅಷ್ಟೇ ನಾನು ಪ್ರೀತಿಸ್ತೀನಿ. ಅದಕ್ಕಿಂತ ಹೆಚ್ಚಾಗಿ ನಾನು ಬದುಕಕ್ ದಾರಿ ತೋರಿಸ್ತವಳೆ ನೀನು, ನನ್ನ ಮನುಷ್ಯನ ಮಾಡಿದವಳು ನೀನು. ನೀನ್ ಈ ಮಗುನ ಎಷ್ಟು ಪ್ರೀತಿಸ್ತೀಯೋ ಅದ್ರಲ್ಲಿ ಸಾಸಿವೆ ಕಾಳಷ್ಟಾದ್ರೂ ನನ್ನ ಪ್ರೀತಿಸೆ. ನಾನು ನಿನ್ ಗಂಡ ಕಣೆ, ಈ ಮಗು ತಂದೆ ಕಣೆ. ಹಾ.
ಸಮಯ ಸಮಯ ಅಂತ ನಾವು ಕಾಯ್ತಾ ಕೂತ್ಕೊಂಡ್ರೆ ಆ ಸಮಯ ನಮ್ಮ ದಾಟ್ ಮುಂದಕ್ಕೆ ಹೋಗ್ಬಿಡುತ್ತೆ. ಅದಕ್ಕೂ ಮೊದಲು ಆ ಸಮಯನ ನಾವು ಹಿಡಿದಿಟ್ಕೋಬೇಕು. ಹೇಳಿ ಬಾಸ್, ಏನ್ ಮಾಡ್ಬೇಕು? ಆ ಮೇಯರ್ ಆಗಿ ಮರಿತಾ ಇರೋ ಪ್ರಭಾಕರ್ನ ಮತ್ತೆ ಮೊದಲಿನ ಜಾಗಕ್ಕೆ ತಂದು ನಿಲ್ಸ್ಬೇಕು. ನನ್ನ ಹತ್ರ ಸಾಲ ಕೇಳ್ಕೊಂಡು ಬಂದವನು ಈಗ ದೊಡ್ಡ ಅಧಿಕಾರದಲ್ಲಿದ್ದಾನೆ. ಅವನು ಹಾರೋದಕ್ಕೆ ಮುಂಚೆ ಅವನ್ ಕೈಕೆ ಕತ್ತರಿಸ್ಬೇಕಾಗಿತ್ತು. ಏನ್ ಮಾಡ್ಲಿ, ಹೊಸ ಹಾಕ್ಬಿಟ್ಟೆ. ಈಗ ನಾವು ನಮ್ಮಿಂದ ತಪ್ಪಿಸ್ಕೊಳಕ್ ಆಗಲ್ಲ ಬಾಸ್. ನೀವು ಮನಸ್ಸು ಮಾಡಿದ್ರೆ ಎಷ್ಟೊತ್ತು ಬಾಸ್? ಎಲ್ಲಿವರೆಗೂ ಅವನು ಮುಗಿಸೋದಿಲ್ವೋ ಅಲ್ಲಿವರೆಗೂ ನನ್ನ ತಮ್ಮಂದಿರ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಯಾವುದೇ ಕಾರಣಕ್ಕೂ ಈ ಸಾರಿ ನಾವು ಹಾಕೋ ಪ್ಲಾನ್ ಮಿಸ್ ಹಾಕ್ಬಿಡು. ಮೊದಲು ಅವನ್ನ ಅಧಿಕಾರದಿಂದ ಕೆಳಗಿಳಿಸ್ಬೇಕು. ಅವನಿಗೆ ಕೆಟ್ಟ ಹೆಸರು ತರಬೇಕು ಅಂದ್ರೆ ಎಲ್ಲ ಕಡೆಯಲ್ಲಿ ಕರೆಂಟ್ ಕಟ್ ಮಾಡಬೇಕು. ನಾವು ಮೇರ್ ಕಡೆಯವರಂತ ಏರಿಯಾದಲ್ಲಿ ನುಗ್ಗಿ ಗಲಾಟೆ ಮಾಡಿ ಲೂಟಿ ಮಾಡಬೇಕು. ಕುಡಿಯೋ ನೀರಿಗೆ ಗಟಾರ್ ನೀರು ಬೆರೆಸ್ಬೇಕು. ಇದರಿಂದ ಜನರಿಗೆ ತೊಂದರೆ ಆಗಿ ಅವ್ರ ಕೂಗಾಟಕ್ಕೆ ವಿಧಾನಸೌಧನೇ ಅಲ್ಲಾಡ್ಬೇಕು. ಆಮೇಲೆ ಅವನ ಅಧಿಕಾರದಿಂದ ಕೆಳಗಿಳಿಬೇಕು. ಹೇಳಿ ಬಾಸ್, ಯಾವಾಗಿಂದ ಶುರು ಮಾಡಬೇಕು? ನಾಳೆ ಅಂದವ್ರ ಮನೆ ಹಾಳು ಕಣೋ. ಅಂತ ನಿಮ್ಗೆ ಗೊತ್ತಾ? ಗೊತ್ತೇನ್ ಸರ್, ಲೂಟಿ ಮಾಡಕ್ ಮುಂಚೆ ಅವರೇ ಹೇಳ್ಬಿಡ್ತಾರೆ ನಾವು ಮೇಯರ್ ಕಡೆಯವರು ಅಂತ. ನಮ್ಗಾಗಿರೋ ನಷ್ಟ ಯಾರು ಸರ್ ತುಂಬ ಕೊಡ್ತಾರೆ? ನಿಮ್ ಡಿಪಾರ್ಟ್ಮೆಂಟ್ ಇಂದ ನೀವೇನು ಆಕ್ಷನ್ ತಗೊಳ್ಳದೆ ಹೋದ್ರೆ ನಾವೆಲ್ಲ ಗಲಾಟೆ ಮಾಡ್ಬೇಕಾಗತ್ತೆ. ಒಂದ್ ರಿಟರ್ನ್ ಕಂಪ್ಲೇಂಟ್ ಕೊಡಿ, ವಿಚಾರಿಸ್ತೀನಿ. ಇವತ್ತಿನ ಪೇಪರ್ ಓದಿದ್ರೇನ್ರಿ? ಎಸ್ ಸರ್. ಏನ್ರಿ ಅದು ಎಸ್ ಸರ್? ಬೆಳಗ್ಗಿಂದ ಸಂಜೆವರೆಗೂ ಚಂದ ವಸೂಲಿ ಲೂಟಿ, ರಾತ್ರಿ ಹೊತ್ತು ಮನೆ ಮನೆ ನುಗ್ಗಿ ಬಲಾತ್ಕಾರ ದರೋಡೆ, ಇದನ್ನೆಲ್ಲ ಪೇಪರ್ ಸಂತೋಷ ಪಡ್ತಾ ಇದ್ರಿ? ಅವ್ರನ್ನ ಹಿಡಿಯಕ್ ಪ್ರಯತ್ನ ಪಡ್ತಾ ಇದೀವಿ ಸರ್. ಬರೀ ಪ್ರಯತ್ನನೇ ಪಡ್ತಿರೋ ಅಥವಾ ಅಪರಾಧಿಗಳು ಹಿಡಿತಿರೋ? ಅಲ್ರಿ, ಅಧಿಕಾರಕ್ಕೆ ಬಂದು ನಾವಿನ್ನು 6 ತಿಂಗಳಾಗ್ಲಿಲ್ಲ, ಈಗಾಗಲೇ ಕಿತಾಪತಿ ಶುರುವಾಯ್ತಲ್ಲ, ನಮ್ಮ ಪಕ್ಷದ ಬಗ್ಗೆ ಜನ ಏನ್ ತಿಳ್ಕೊತಾರೆ? ಅದು ಅಲ್ಲದೆ ವಿರೋಧ ಪಕ್ಷದವರು ವಿಧಾನಸಭೆಯಲ್ಲಿ ಬಂಗ್ಡು ಹಿಡ್ತಾರಲ್ಲ, ಅವರಿಗೆಲ್ಲ ಯಾವನು ಜಾಬ್ ಕೊಡೋದು? ನೀವು ನಮಗೆ ಹೇಳಿದಾಗೆ ನಾವು ಅವರಿಗೆ ಪ್ರಯತ್ನ ಪಡ್ತಾ ಇದೀವಿ ಅಂತ ಹೇಳಿದ್ರೆ ಏನ್ ಹೇಳ್ತಾರೆ ಗೊತ್ತಾ? ಕುರ್ಚಿ ಬಿಟ್ಟಿಳಿದಕ್ಕೆ ಪ್ರಯತ್ನ ಪಡಿ ಅಂತಾರೆ. ಸರ್, ಈ ಎಲ್ಲಾ ಕೃತಿಗಳ ಹಿಂದೆ ಒಬ್ಬ ರಾಜಕೀಯ ವ್ಯಕ್ತಿ ಕೈವಾಡ ಇದೆ ಅನ್ಸುತ್ತೆ ಸರ್. ಯಾವನೇ ಆಗಿರ್ಲಿ, ಪಕ್ಷಕ್ಕಿಂತ ವ್ಯಕ್ತಿ ದೊಡ್ಡನಲ್ಲ. ಮುಲಾಜೆ ಬೇಕಲ್ರಿ, ಹಿಡಿದು ಒಳಗಡೆ ಆಗ್ರಿ. ಪತ್ತೆ ಹಚ್ಚಿದೀವಿ ಸರ್, ನಿಮ್ಗೊಂದು ಮಾತು ತಿಳಿಸಿ ಆಕ್ಷನ್ ತಗೋಣ ಅಂತ ಸುಮ್ಮನೆ ಇದೀವಿ ಸರ್. ಯಾರೇ ಅದು? ಮೇಯರ್ ಪ್ರಭಾಕರ್. ವಾಟ್? ಎಸ್ ಸರ್. ಹಲೋ, ಸಿಎಂ ಮಾತಾಡ್ತಾ ಇರೋದು, ಅರ್ಜೆಂಟ್ ನನ್ನ ಚೇಂಬರಿಗೆ ಬನ್ನಿ. ಸರಿ ಸರ್. ಮಿಸ್ಟರ್ ಪ್ರಭಾಕರ್, ಹೈಕಮಾಂಡ್ ಆಜ್ಞೆ ಪ್ರಕಾರ. ಸರ್, ನನ್ನ ಮಾತು ನಂಬಿ, ನಡೆದಿರೋ ದರೋಡೆಗೂ ಬಲಾತ್ಕಾರಕ್ಕೂ ನನಗೂ ಏನು ಸಂಬಂಧ ಇಲ್ಲ. ಇದನ್ನ ನೀವು ಹೇಳ್ತಾ ಇರೋದು ಮಿಸ್ಟರ್ ಪ್ರಭಾಕರ್, ಪೇಪರ್ನವ್ರು ನಿಮ್ಮ ಬಗ್ಗೆ ಬರೀತಾ ಇರೋದು, ಪೊಲೀಸ್ ಸ್ಟೇಷನಲ್ಲಿ ನಿಮ್ಮ ಬಗ್ಗೆ ಕಂಪ್ಲೇಂಟ್ ಇರೋದು, ಜನತೆ ಮಾಡ್ತಾ ಇರೋ ಹಾಹಾಕಾರ, ಹಾಗಾದ್ರೆ ಇದೆಲ್ಲ ಸುಳ್ಳ? ಸಾರ್, ನನಗಾಗದೇ ಇರೋರು ಯಾರೋ ಕಿರಿಕ್ ಮಾಡಿದ್ದಾರೆ. ಇದೇ ನಮ್ಮ ರಾಜಕೀಯ ವ್ಯಕ್ತಿಗಳು ಹೇಳೋದು. ಮಾಡಿದ ತಪ್ಪನ್ನು ಒಪ್ಕೊಳ್ಳುವಷ್ಟು ಪ್ರಾಮಾಣಿಕತೆ ಸಹ ಇರೋದಿಲ್ಲ. ಏನೇ ನಡೀಲಿ ಅದಕ್ಕೆ ಆಪೋಸಿಟ್ ಪಾರ್ಟಿಯವರೇ ಕಾರಣ ಅಂತ ಹೇಳಿ ಅವ್ರ ತಲೆ ಮೇಲೆ ತಗೊಂಡು ಗೂಬೆ ಕುಣಿಸೋದು. ಮೇಯರ್ ಆದ್ಮೇಲೆ ಈ ತರ ಕೆಲಸ ನಾನು ಯಾಕೆ ಸರ್ ಮಾಡ್ಲಿ? ಮಿಸ್ಟರ್ ಪ್ರಭಾಕರ್,
ನೀವು ಮೇಯರ್ ಆಗೋದಕ್ಕೆ ಮುಂಚೆ ಏನಾಗಿದ್ದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನೋ ನಮ್ಮ ಪಕ್ಷಕ್ಕೆ ಒಂದಷ್ಟು ಒಳ್ಳೆ ಫಂಡ್ಸ್ ಕೊಟ್ರಿ ಅಂತ ಅಂದ್ಬಿಟ್ಟು ನಮ್ಮ ಪಕ್ಷದವರು ನಿಮ್ಮನ್ನ ಮೇಯರ್ ಮಾಡಿದ್ರು. ಇದೇ ಒಂದು ಒಳ್ಳೆ ಅವಕಾಶ ಅಂತ ತಿಳ್ಕೊಂಡು ನಿಮ್ಮ ಗ್ಯಾಂಗ್ನವರು ಊರು ತುಂಬಾ ದರೋಡೆ, ಕೊಲೆ, ಲೂಟಿ, ಬಲಾತ್ಕಾರ ಮಾಡ್ತಾ ಇದ್ದಾರೆ. ನಮಗೆ ಬಂದಿರೋ ರಿಪೋರ್ಟ್ಸ್ ಪ್ರಕಾರ ಇದರಲ್ಲಿ ನಿಮ್ಮ ಕೈವಾಡನೂ ಇದೆ. ಸರ್, ನೋ ಮೋರ್ ಆರ್ಗ್ಯುಮೆಂಟ್ಸ್ ಪ್ಲೀಸ್. ನಾವೀಗಾಗಲೇ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ನಮಗೆ ಪಕ್ಷ ಮುಖ್ಯನೇ ವಿನಃ ವ್ಯಕ್ತಿ ಅಲ್ಲ. ಅಂದ್ರೆ ನಾನು ರಾಜೀನಾಮೆ ಕೊಡ್ಬೇಕಂತ ಹೇಳ್ತಿದ್ದೀರಾ? ಎಸ್. ನಾನ್ ರೆಡಿ ಸರ್. ಥ್ಯಾಂಕ್ ಯು. ನಾನು ಬರ್ತೀನಿ ಸರ್. ನೋಡಪ್ಪ, ಸತ್ಯವಾಗಿ ಧರ್ಮವಾಗಿ ಪ್ರಾಮಾಣಿಕವಾಗಿ ಬದುಕು ಅಂತ ತಾನೇ ನೀವು ಹೇಳೋದು? ಇಲ್ಲಿ ಬರೋರ್ಗೆ ಹೋಗೋರ್ಗೆಲ್ಲ ನೀವು ಇದೇ ಮಾತನ್ನ ಹೇಳಿ ಹೇಳಿ ಹಳೆ ಟೇಪ್ ತರ ಬೋರ್ ಹೊಡಿಸ್ತಾ ಇದೆ. ಟೇಪ್ ಚೇಂಜ್ ಮಾಡಿ, ಹೊಸದಾಗಿ ಏನಾದ್ರೂ ಹೇಳಿ. ಇಲ್ಲಿಗೆ ಬರೋದಕ್ಕೆ ಯಾರಿಗೂ ಇಷ್ಟ ಇರುತ್ತೆ. ಎಲ್ಲಿವರೆಗೂ ನಮ್ಮ ದೇಶದಲ್ಲಿ ಕಾಕಿ ಕಾವಿ ಕಾದಿ ಹಾಕೊಂಡ್ರೋ ಪ್ರಾಮಾಣಿಕವಾಗಿ ಇರೋದಿಲ್ವೋ ಅಲ್ಲಿವರೆಗೂ ನಮ್ಗೆ ಉಪದೇಶ ಮಾಡೋ ಅಧಿಕಾರ ನಿಮಗಿಲ್ಲ. ನನ್ನ ಮಾತಿನ್ನೂ ಮುಗುದಿಲ್ಲ. ಸರ್ಕಾರ ನನ್ನ ವಿದ್ಯೆಗೂ ಬೆಲೆ ಕೊಟ್ಟು ನಿಮ್ ಹಾಗೆ ಒಂದು ಉದ್ಯೋಗ ಕೊಟ್ಟಿದ್ರೆ ನಾನ್ ನಿಮಗಿಂತೂ ಚೆನ್ನಾಗಿ ಉಪದೇಶ ಮಾಡ್ತಿದ್ದೆ. ಹೊಟ್ಟೆ ಹಸಿರೋನ್ಗೆ ಬೇಕಾಗಿರೋದ್ ರೊಟ್ಟಿನೇ ಹೊರತು ಗೊಡ್ಡು ಉಪದೇಶ ಅಲ್ಲ. ನಾನು ವಾಪಸ್ ಬಂದೇ ಬರ್ತೀನಿ. ಒಂದು ಹಾರ ತೆಗೆದಿಟ್ಕೊಳ್ಳಿ, ವಾಪಸ್ ಬಂದಾಗ ಹಾರ ಹಾಕಿ ಸ್ವಾಗತ ಮಾಡಿ ಬರ್ತೀನಿ. ಈಗ ನಮ್ಮ ಶತ್ರು ಕುರ್ಚಿಯಿಂದ ಕೆಳಗಿಳಿದಿದ್ದಾನೆ. ಅವನು ಮತ್ತೆ ಫುಟ್ಪಾತಿಗೆ ಬರ್ತಾನೆ. ನಾನು ಹಾಕಿದ ಪ್ಲಾನ್ ಪ್ರಕಾರ ಎಲ್ಲ ಸರಿಯಾಗಿ ನಡೆದಿದೆ. ಇದಕ್ಕೆಲ್ಲ ನಿಮ್ಮ ಒಳ್ಳೆ ಸಹಕಾರನೂ ಇದೆ. ಇನ್ನು ಮೇಲೆ ಈ ಭೂಗತ ಪ್ರಪಂಚಕ್ಕೆ ನಾನೇ ದೊರೆ. ನೋ, ಸ್ಟಾಪ್ ಇಟ್. ಇಷ್ಟೊಂದು ಸಂತೋಷ ಪಡಬೇಕಾಗಿಲ್ಲ. ಅವನಿನ್ನೂ ಜೀವಂತವಾಗಿದ್ದಾನೆ. ನೀವು ಹೂ ಅನ್ನಿ ಸರ್, ಅವನ್ ಜೀವ ತೆಗೆದ ಎಷ್ಟೊತ್ತು? ನೋ ನೋ, ಆತುರದಿಂದ ಕಾರ್ಯ ಹಾಳಾಗಬಾರ್ದು. ನಮ್ಮ ಗುರಿ ಅವನು ಒಬ್ಬನೇ ಅಲ್ಲ, ಅವನ ಹೆಂಡತಿ, ಅವನ ಮಗು. ಒಂದೇ ಕಲ್ಲಿಂದ ಮೂರು ಕಾಯಿ ಬೀಳಬೇಕು. ನಮ್ಮ ಗುರಿ ಯಾವತ್ತೂ ತಪ್ಪಬಾರ್ದು, ಕರೆಕ್ಟ್ ಆಗಿರ್ಬೇಕು. ಅಂಡರ್ಸ್ಟ್ಯಾಂಡ್? ಅದೇನ್ ಮಾಡ್ಬೇಕು ಹೇಳಿ ಬಾಸ್. ಅವನು ಹೊಡಿಬೇಕು, ಅವನ ಆಸ್ತಿನೂ ಹೊಡಿಬೇಕು. ಪ್ಲಾನ್ ಈ ತರ ಇರ್ಬೇಕು. ಅವನು ಎಲ್ಲಿಗೆ ಹೋಗ್ತಾನೆ, ಎಲ್ಲಿಂದ ಬರ್ತಾನೆ, ಇದರ ಇನ್ಫಾರ್ಮೇಶನ್ ನಮಗೆ ಸಿಗ್ತಾ ಇರ್ಬೇಕು. ಹಾಗೆ ಅವನ ಹೆಂಡತಿ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು. ಯಾಕಂದ್ರೆ ಹೆಂಡತಿ ಮಗು ಅಂದ್ರೆ ಅವನಿಗೆ ತುಂಬಾ ಆಸೆ. ಅದೇ ಅವನ ವೀಕ್ ಪಾಯಿಂಟ್. ಚಿಯರ್ಸ್. ಏನಯ್ಯ, ಯಾಕೆ ಕಿಡ್ತಾ ಇದೀಯಾ? ಇಂಥವ್ರು ಇದ್ದೇನ್ ಪ್ರಯೋಜನ ಸರ್, ಅದಕ್ಕೆ ಕಿತ್ತಾಗ್ತಾ ಇದ್ದೀರಿ? ಏನ್ ದೋಸ್ತ್, ಬಹಳ ಯೋಚನೆ ಮಾಡ್ತಾ ಇದೀಯಾ? ಅರ್ರೆ, ನೀನಾ? ಬಾಬಾ ಬಾಬಾ ಬಾ, ಯಾವಾಗ ಬಂದೆ? ಈಗ ತಾನೆ ಬಂದೆ. ಇನ್ನೆಲ್ಲೋಗ್ಲಿ, ನನಗೆ ನನ್ನವರು ಅಂತ ಯಾರೂ ಇಲ್ಲ. ರಸ್ತೆಯಲ್ಲಿ ನೀನ್ ಮೇಯರ್ ಆಗಿದೆ ಅಂತ ಪೋಸ್ಟ್ ನೋಡಿದೆ. ಅದಕ್ಕೆ ನಮ್ ಜೊತೆಲಿ ತುಂಡು ಬಿಡಿ ಸೇರಿದ್ದೆಲ್ಲ ಜ್ಞಾಪಕ ಇದೆಯೋ ಇಲ್ವೋ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹಳೇದ್ ಯಾವ್ದು ನಾನು ಮರ್ತಿಲ್ಲ. ನೀನ್ ಬಂದ ತುಂಬಾ ಸಂತೋಷ ಆಯ್ತು. ಏನ್ ದೋಸ್ತ್, ಮನೇಲಿ ಬೇರೆ ಯಾರು ಕಾಣ್ತಾ ಇಲ್ಲ? ನನ್ನ ಹೆಂಡತಿ ಮಗನ್ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದಾಳೆ. ನೀನ್ ಬಂದ್ಬಿಡ್ತಾಳೆ ಅಲ್ಲಿ ನೋಡು. ಅವಳೇ ನನ್ನ ಹೆಂಡತಿ, ಅದೇ ನನ್ನ ಮಗು. ಪುಣ್ಯವಂತ, ನಿನಗಾರು ಹೆಂಡತಿ ಮಕ್ಕಳು ಅಂತಿದ್ದಾರೆ? ಯಾಕೆ ನಿನ್ ಮದುವೆ ಮಾಡ್ಕೊಳ್ಳಿಲ್ವಾ? ಹೇಳದ್ನಲಗರು ಯಾರು ಇಲ್ಲ ಅಂತ. ದೋಸ್ತ್, ಇವನ್ಗೂ ನಿನ್ಗೂ ಏನ್ ಸಂಬಂಧ? ಯಾಕೆ ಫೋಟೋ ಹಾಕೋಬಾರ್ದಾಗ್ತೆ? ಅವನೇನು ಮಾಡ್ದ ನಿನಗೆ? ಏನ್ ಮಾಡ್ದ? ನಾನು ಈ ಸ್ಥಿತಿಗೆ ಬರೋದಕ್ಕೆ ಇವನೇ ಕಾರಣ. ಅಂದ್ರೆ? ಅಂದ್ರೆ ಅವನೊಬ್ಬ ಪೊಲೀಸ್ ಯೂನಿಫಾರ್ಮ್ ನಲ್ಲಿರೋ ಗೋಮುಖ ವ್ಯಾಘ್ರ. ದಾದಾ, ದಾದಾ
ಹಲೋ ಪೊಲೀಸ್ ಸ್ಟೇಷನ್. ಇನ್ಸ್ಪೆಕ್ಟರ್, ನನ್ನ ಹೆಂಡತಿ ಒಳಗಡೆ ಏನ್ ಮಾಡ್ತಿದ್ದೀರ? ಚೆನ್ನಾಗಿ ನೋಡು, ನಿನ್ ಹೆಂಡ್ತಿನ ತಾನೆ? ಇದು ನೋಡಕ್ಕಾಗದೆ ತಾನೆ ನೀನ್ ನಿನ್ ಹೆಂಡ್ತಿನ ಕೊಲೆ ಮಾಡಿದ್ದು? ಸುಲಭವಾಗಿ ನನ್ನ ಕೈಗೆ ಸಿಗ್ತಾನೆ ಅಂತ ಅನ್ಕೊಂಡಿರಲ್ಲ ನಾನು. ಅವನೆಲ್ಲಿದ್ದಾನಂತ ಗೊತ್ತಾ ನಿನ್ಗೆ? ಹಾ ಗೊತ್ತು. ಎಲ್ಲಿ ಎಲ್ಲಿ ಹೇಳು. ಹಲೋ ಹಲೋ ಪ್ರಮಾಣ, ನಾನು ಪ್ರಕಾಶ್ ಮಾತಾಡ್ತಿರೋದು. ಪ್ರಮಾಣ, ಮದನ್ ಕಡೆಯವರು ಬಂದು ಅತ್ತಿಗೆ ಮತ್ತೆ ಮಗುನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ನನ್ನ ಹೆಂಡತಿ ಮಗನ ಕಿಡ್ನಾಪ್ ಮಾಡೋಷ್ಟು ಧೈರ್ಯ ಬಂತು ನಾ ಸುಳೆ ಮಗನಿಗೆ? ನೀನ್ ಎಲ್ಲಿಂದ ಮಾತಾಡ್ತಿದ್ಯಾ? ನಾನಿಲ್ಲೇ ಸ್ಲಮ್ ಹತ್ರ ಭೂತಿಂದ ಮಾತಾಡ್ತಿರೋದು. ಅಲ್ಲೇ ಇರೋದು ಮನೆ ದೋಸ್ತ್, ನಾನು ಬರ್ತೀನಿ. ನೀನ್ ಬೇಡ ನೋಡು, ಇಂಥ ಸಮಯದಲ್ಲಿ ನನ್ನ ಎದುರಾಳಿ ನಾನು ಒಬ್ಬನೇ ಎದುರಿಸೋದು. ನೀನ್ ಬೇಡ, ನೋ ಹಠ ಮಾಡ. ಯಸ್ ಬೇಡ, ನನ್ ಬಿಟ್ಬಿಡ. ನಿನ್ನ ಬಿಟ್ಬಿಡಕ್ಕ ಇಲ್ಲಿ ತನಕ ಇಷ್ಟು ಕಷ್ಟಪಟ್ಟು ಕರ್ಕೊಂಬಂದಿರೋದು? ಯಾರ್ ಅಳಿತಾರೆ ಯಾರ್ ಉಳಿತಾರೆ ಅನ್ನೋದು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಈಗ ಗೊತ್ತಾಯ್ತಾ ಫ್ರೆಂಡ್, ನಾನ್ ಯಾಕೆ ಇವನ ರಕ್ತದ ಮಡದಲ್ಲಿ ಕೊನೆಗಾಣಿಸೋಕೆ ಒದ್ದಾಡ್ತಿದ್ದೆ ಅಂತ? ವೆಲ್ಕಮ್ ವೆಲ್ಕಮ್. ಹಲ್ಲಿಲ್ಲದ ಹಾವು, ಅಧಿಕಾರ ಇಲ್ಲದ ಮೇಯರ್, ಇಬ್ರು ಬಂದಿದ್ದೀರಿ, ಬಹಳ ಸಂತೋಷ. ಕೆಲಸ ಇಲ್ಲದೆ ಫುಟ್ಪಾತ್ ನಲ್ಲಿದ್ ನಿನ್ನ ಈ ದ್ರೋಹಿ ಹತ್ರ ಬಿಟ್ಟು ಕೆಲಸ ಕಲಿಸಿ
ನನ್ನ ಈ ಭೂಗತ ವ್ಯವಹಾರದಲ್ಲಿ ಉಪಯೋಗಿಸ್ಕೋಬೇಕು ಅಂತ ಇದ್ದೆ. ಆದ್ರೆ ನೀನು ನನ್ನೇ ಭೂಗತ ಮಾಡಬೇಕು ಅಂತ ನೋಡಿದೆ ಅಲ್ಲ? ನನ್ನ ನಿಜ ಸ್ವರೂಪ ನಿಮ್ಗೆ ಯಾಕೆ ತೋರಿಸ್ತಾ ಇದ್ದೀನಿ ಗೊತ್ತಾ? ನನ್ನ ವ್ಯವಹಾರದಲ್ಲಿ ಭಾಗಿಯಾಗಿದ್ದ ಇವಳನ್ನ ನಾನು ಮದುವೆ ಮಾಡ್ಕೋಬೇಕು ಅಂತಿದ್ದೆ. ಆದ್ರೆ ಇವಳನ್ನ ನೀನೇ ಮದುವೆ ಮಾಡಿಕೊಂಡೆ. ಅಷ್ಟೇ ಸಾಲದು ಅಂತ ನನ್ನ ಗೋಡನಲ್ಲಿದ್ದ ಮಾಲ್ನೆಲ್ಲ ಕದ್ದೆ. ಒಂದೇ ತಾಯಿ ಹಾಲು ಕುಡಿದು ಬೆಳೆದವನ ಮಮತೆಯಿಂದ ಹೇಳ್ತಾ ಇದ್ದೀನಿ, ನಿನ್ನ ಪಾಲಿನ ಲಕ್ಷ್ಮಿ ಆದ ಇವಳನ್ನ ನಾನು ಸೆರೆ ಹಿಡಿದಿದ್ದೀನಿ. ಇವಳನ್ನ ನನಗೇ ಬಿಟ್ಟು ನೀನ್ ಹೊಟ್ಟೋಗ್. ನಿಂತ್ಕೋ. ಒಂದ್ ಹೆಜ್ಜೆ ಮುಂದಿಟ್ರೆ ಇಷ್ಟಕ್ಕೆಲ್ಲ ಕಾರಣ ಆಗಿರೋ ಇವಳು, ನಿನ್ನ ಮಗು, ಇಬ್ರು ಉಳಿಯಲ್ಲ. ನಾನೇ ಕೊಲ್ಲೋದಕ್ಕೆ ಆ ದೇವ್ರ ಅವಕಾಶ ಮಾಡಿಕೊಟ್ಟ. ನಾನೇನ್ ಬರ್ತೀನಿ? ನನ್ನ ಬಿಟ್ಟು ಎಲ್ಲೋ ಹೋಗ್ತಿದ್ಯಮ್ಮ, ನನ್ ಜೊತೆಗಿರು. ನಾನ್ ಜೈಲಿಂದ ಬರೋವಾಗ ವಾಪಸ್ ಇಲ್ಲಿ ಬಂದೇ ಬರ್ತೇನೆ, ಒಂದ್ ಹಾರ ಇಟ್ಕೊಂಡಿರಿ ನನ್ ಸ್ವಾಗತ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ದೆ. ಮತ್ತೆ ನಾನ್ ಜೈಲಿಂದ ವಾಪಸ್ ಬಂದ್ರೆ ಮೊದಲು ಬರೋದು ನನ್ನ ತಂಗಿ ಮನೆಗೆ.